दर्वेसी नन मगने ने नम्मवंगेन तीरनार उठको इला बेतलेगन इरोंदिया यार लाइक बेतलेगिरोरु नीन यास मर्याद बटे को ಒಳ್ಳೆ ಮಾತ್ನ ಬ್ಯಾರೆ ಸೀರೆ ಕೊಡ್ತೀಯೋ ಇಲ್ವೋ? ನಾ ಕೊಡಲ್ಲ. ಏನೋ ಮಾಡ್ತೀಯಾ? ಕುಟ್ಕೋ ಸಿಕ್ಕಿಡಿಸ್ಬಿಡ್ತೀನಿ. ಬರ ಕಿತಾಕ. ಕುಳಪ್ಪ ನಿನ್ನ ಆಯಿನಾ ಯಾರ ಕೊಟ್ಟಿದ್ದೀ ಸೀರೆನಾ? ನಾನೇ ಕೊಟ್ಟಿದ್ದು. ಬೇರೆ ತಗೋಲಿ ಚಂದಪ್ಪ ನಾನೇ ನೋಡ್ತಂತೆ. ಬೈರಾ ಸಮಾಸ್ ಬೇರಾ ಲೈ ಕೊಡ ಮತ್ತೆ ನನ್ನ ಬಟ್ಟೆನ ಕೊಡ್ತೀನಿ. ನಾನು ಮಾಡಿದ ತಪ್ಪಾಯ್ತು, ಇನ್ಮೇಗೆ ಯಾರಿಗೂ ಹಿಂಗೆ ಮೋಸ ಮಾಡಲ್ಲ ಅಂತ ಹೇಳಿ ಅಡ್ ಬಿಡು. ಹಂಗ ಬೈರಾ ಪುಟ್ಕೋಸಿ ತಪ್ಪಾಯ್ತು 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 ತಗನಿನ ಅಡೆಯಾಸನ ಬರ್ಲ ಬೈರಾ. ಸೀರೆ ಸೀರೆ ಎಂಗಾನೇ ಇರ್ಲಿ, ನೀನ್ ಅವನಿಗೆ ಅವಮಾನ ಮಾಡಿದ್ದು ಸರಿಯಲ್ಲ ಬಿಡಪ್ಪ. ಓ, ಅವ್ನ್ ನಿಂಗ ಅವಮಾನ ಮಾಡಿದ್ದು? ಅವರು ಹಣ ಇರೋರು ಕಂದ. ಹಣ ಇದ್ರೆ ದಿಮಾಗ್ ತೋರ್ಸ ಅಂತ ಹೇಳವ್ರ? ಗೌರಿ ವಿಷಯ ಗೊತ್ತಾದ್ರೆ ಸುಮ್ಕೆ ಇರ್ತಾರೇನು? ನೋಡವ, ನಾನಾಗ ನಾವ್ ಹೋಗಲ್ಲ. ಯಾರನ್ನ ನನ್ ತಂಟಿಗ್ ಬಂದ್ರೆ ಬಿಡಾಕಿಲ್ಲ. ಯಾಕ ಅಂಕೆ ಕುತ್ಕೊಂಡ್ ನೋಡ್ತೀಯಾ? ಆವತ್ತು ನಾಯಿ ಬಿಟ್ಟು ನನ್ ಲಂಗೋಟಿ ಕೆಡಿಸಕ್ ಬಂದೆ ಅಲ್ಲ ನನ್ ಮಗನೆ. ಬಿಟ್ಟು ಬಿಟ್ಟ ಓ ಬಿಟ್ಟ ದರ್ವಾಸಿ ನನ್ನ ಮಗನೆ. ಯಾಕೆ ಕಿಸಿತೀಯ? ನೀ ಹೇಳಿದಕ್ಕಲ್ವ ಬಿಟ್ಟಿದ್ದು. ಈ ಅಂಗಿನ ಈ ಚಪ್ಪಲಿನ ನಿನ್ನ ಕೈಯಿಂದಲೇ ನಾನು ಹಾಕಿಸ್ಕೊಂಡು ಹೋಗ್ಲಿಲ್ಲ. ನಮ್ಮ ಅಪ್ಪು ಕೊಡ್ತಾನಲ್ಲ, ಬರಲ್ಲ ದಾಂಡಿಗ್ರ. ಅಂತ ಬುಲ್ಡೆ ಹೊಡೆಯಕ್ ಬತ್ತಿರನ್ರ ಬಡ್ಡಿ ಮಕ್ಕಳ ಹೆಂಗೈತೆ ಕೊಡ್ಬು?
ಬರಲಿ ಗರ್ವಸಿ ಬಂದ. ಲೇ ಕಿತ್ತೋದವನ ಕೆತ್ಕೊಡ, ಅದನ್ನ ಚಪ್ಪಲಿ ಅಲ್ಲಿ. ಎಲ್ಲ ಹೇಳೆ ನಿಮ್ ಬೇಕ, ನೀನು ನನ್ ಬಟ್ಟೆ ಬಿಟ್ಟಿರ್ತೀಯ. ಎರಡು ಕಿತ ಈ ಅವತಾರಕ್ಕೆ ಬಂದಿದ್ದೀಯಾ, ಮೂರ್ನ ಕಿತ ಗೊಮ್ಟೇಶ್ವರ್ ನೋಡಿದ್ಯಲ್ವ. ಹುಷಾರ್ ಹೋಗೋಗು, ತಗೋ ಹಾಕೊಂಡೋಗು. ಊರಾಗೆ ಹೆಣ್ಮಕ್ಳು ಇರ್ತವೆ, ಅವ್ನು ನಿನ್ನ ಕಣ್ ನೋಡಿದ್ರೆ ನೀನ್ ನನಗ್ ಕಣ್ ನೋಡಿದ್ಯಾ? ಎಲ್ಲ ಕೇಪ್ ಮಾರಿ ಜೊತೆಯಾಗ
ಬಾರ್ಲ್ ಕಿತ್ತೋಯ್ತಲ್ಲ ತಗೋ ಹೊಡಿ. ಸಾಯ್ಸಾಕ್ಬಿಡ್ತೀನಿ ನೋಡು. ಸಾಯ್ಸಾಕ್ಬಿಡು. ಕಡ್ಗಾಲದಲ್ಲಿ ನಿನ್ ಬಾಯಿಗೆ ನೀರ್ ಬಿಡಕ್ ಯಾರು ಇರಕ್ಕಿಲ್ಲ. ನಂಗೇನ ಪದೇ ತಿಂದಿದ್ ನಾನು, ನೀ ಯಾಕೆ ಕಳ್ತಿದ್ದೀಯ? ಬಡ ಸುಮ್ಕಿರು, ನಾನೇನಂತ ತಪ್ಪು ಮಾಡಿದ್ದೀಗ? ದೊಡ್ಡವ್ರ ತಂಟಿ ಹೋಗ್ಬೇಡವೋ ಹೋಗ್ಬೇಡವೋ ಅಂತ ಪಡ್ಕೊಂಡೆ. ಕೇಳ್ದ ನನ್ನ ಮಾತು ಇದೆ ಮತ್ತು ನನ್ನ ಮಂತ್ರ ಮಾಡಿಕೊಂಡು ಅವ್ರು ನಿನ್ ಕೋಳಿಗೆ ಮಾಡ್ಬಿಟ್ರಿ, ನನ್ಗೆ ಯಾರು ದಿಕ್ಕು? ಮಾಡ್ಬಿಡ್ತಾರ ಮಾಡ್ಬಿಡ್ತಾರ. ಇರು ಇರು, ಒಂದೇನ್ ತಂದು ನಿನ್ ಕುಟ್ಟೆ ಗಂಟು ಹಾಕಿದ್ರಿ ನೀನೇ ದಾರಿಗೆ ಬರ್ತೀಯ. ನಾಳೆನೆ ಗಂಗಣ್ಣನ ಮಗಳು ನೋಡಿ ಮಾತಾಡ್ಕೊಂಡ್ ಬರ್ತೀನಿ. ಯಾವ ಗಂಗಣ್ಣನ ಮಗಳು? ಅವಳು ನಾನು ಯಾಕೆ ಮದುವೆ ಆಗ್ಲಿ? ಓ, 18 ವರ್ಷಕ್ಕೆ ಮೊದ್ಲೇನೆ ನಂಜುನ್ ಮಾವನ್ ಮಗಳನ್ನೇ ನಂಗೆ ಕೊಡೋದಂತ ಮಾತಾಗಿರ್ಲಿಲ್ವಾ? ಆಗೇನೋ ಹಳ್ಳಿ ಆಗಿದ್ದ ನಿಮ್ ಮಾವ ಹೇಳ್ದ, ಈಗ ಪಟ್ಟಣ ಸೇರ್ಕೊಂಡು ಸಾಹುಕಾರ ಆಗವನಿ, ನಿನ್ ಮಗಳನ್ ಕೊಡಕ್ ಒಪ್ಪನ? ಅದ್ಯಾಕೆ ಒಪ್ಪಕ್ಕಿಲ್ಲ? ಮಾತು ಅಂದ್ಮೇಗ್ ಮಾತಯ್ಯ, ಇವತ್ತೇ ಬೆಂಗಳೂರ್ಗ್ ಹೋಯ್ತೀನಿ. ಇದ್ರ ಹಳೆ ಬ್ಯಾಟ ಯಾಸನ. ನಾನು ಬೆಂಗಳೂರ್ ಪಟ್ಟಣ ಅಂದ್ರೆ ಬೆಂಕಿ ಪಟ್ಟಣ ಅನ್ಕೊಂಡಿದ್ದೆ. ನಮ್ಮೂರ ಎತ್ತಾಗ ನೋಡಿದ್ರು ಹೊಲಗಳೆಯ, ಇಲ್ಲಿ ಎತ್ತಾಗ ನೋಡಿದ್ರು ಮನೆಗಳೆಯ. ಇಲ್ಲಿ ನಮ್ಮ ಮಾವನ ಮನೆ ಹೆಂಗಪ್ಪ ಹುಡ್ಕೋದು? ಅಯ್ಯಯ್ಯೋ, ಗಾಳಿಗೆ ಹಾಕೊಂಡ್ ಬಂದ್ಬಿಡ್ತು, ಏನು ತಿಳ್ಕೊಬೇಡ ಸಮಯ. ಓ, ತಮ್ಮಯ್ಯ ಅಲ್ಲ ಅಮ್ಮಯ್ಯ, ಏನು ತಿಳ್ಕೊಬೇಡ ಕಣವ. ನಿನ್ ಮಕ್ಕನೇ ಇರಳಿಸ್ತೀನಿ. ಅದ್ಯಾಕ್ರ ಮನೆ ಕಿಸ್ ಕಿಸ ಅಂತ ಕಿಸಿತಾ ಇದ್ದೀರಾ? ಈ ಮನ್ಮಥನ್ ಮದ್ವೆ ಆಗೋ ರತಿ ಯಾರು? ರೂಪ ಅಂತ. ಯಾರ ಮಗಳು? ಶ್ರೀ ಪಂಚಲಿಂಗೇಶ್ವರ ಅಳ್ಳೆಣ್ಣೆ ಕಂಪನಿ ಮಾಲೀಕರು ನಂಜುಂಡಯ್ಯನವರ ಜ್ಯೇಷ್ಠ ಪುತ್ರಿ. ಇದ್ಯಾಕೆ ಅಡ್ರೆಸ್ ಕೇಳತ್ಲವೇ ಎಲ್ಲ ಅಳ್ಳಣ್ಣೆ ಮುಖ ಮಾಡ್ಕೊಂಬಿಟ್ರೆ? ನಿಮ್ಮ ಮದುವೆಗೂ ಹುಡುಗಿ ನೋಡಿದ್ಯಾ? ನೋಡ್ದೆ ಏನೋ, ನಾವು ಓಡಾಡ್ತಿದ್ ವಯಸ್ಸಿನಾಗೆ ಅವಳು ಚೆವಳ್ತಾ ಇದ್ಲು. ಈಗಿಂದ ಗೊತ್ತಿಲ್ಲ ಏನ್ ರಮಣಿ, ಅವ್ರ ಮನೆ ನಿಮಗ್ ಗೊತ್ತಿದ್ರೆ ಒತ್ತಿ ತೋರ್ಸ್ಕೊಡ್ರವ, ಪುಣ್ಯ ಬರ್ತದೆ. ಅವರೇಯ. ನಾವು ಬರೋಕಾಗಲ್ಲ, ನೀನ್ ಜೋಪ ಅನ್ನಾಗಿ ನಿಮ್ ಮಾವನ್ ಮನೆಗ್ ಸೇರೋ ಹಾಗೆ ಮಾಡಿದ್ರೆ ಸರಿತಾನೆ? ಅಷ್ಟು ಮಾಡ್ರವ, ನಿಮ್ ಮಾವದಿರ್ ನಿಮ್ಮನ್ನ ಎತ್ತಿದ್ದಕ್ಕೆ ಸಾರ್ಥಕ ಆಯ್ತದೆ. ನೋಡಪ್ಪ, ಈ ಅಡ್ರೆಸ್ಗೆ ಇವ್ರನ್ನ ಕರ್ಕೊಂಡು ಹೋಗು, ಹುಷಾರು ಬರ್ಲ. ಆಯ್ತು ಹೇಳು. ಏ ಅಮ್ಮಿದ್ದೀರಾ, ಲಗ್ನ ಕಟ್ಟಿದ್ನಾಕೆ ಪತ್ರಿಕೆ ತಂದು ಕೊಡ್ತೀವಿ, ಚೆಪ್ಪದೆ ಬನ್ನಿ. ಹೌದು, ನಿಮ್ಮ ಅಡ್ರೆಸ್ಸು? ಹ್ಞೂ, ಇಲ್ಲ ಎಲ್ಲ ಅಲ್ಲಿ ತಿರ್ತಿರಲ್ಲ. ಸರಿ ಬಿಡಿ. ಹ್ಞೂ, ನೀವು ಬಿಡೋಣ ಬನ್ನಿ. ಏ ತಡಿ ತಡಿ, ಏ ತಮ್ಮಯ್ಯ, ಅದೇ ನೀ ಆತ ತಿರುಗಿದ್ರೆ ಎಂಸು ಅನ್ನೋದು ಮರ್ತೋಯ್ತದೆ. ತಾಯಿ, ನಿನ್ನಿಂದ ಬೋ ಉಪಕಾರ ಆಯ್ತು. ಆ ಪಂಚಲಿಂಗೇಶ್ವರ ದಯದಿಂದ ನಿಂಗೆ ಒಳ್ಳೆ ಗಂಡನೆ ಸಿಕ್ಕಿದೆ. ಓಕೆ ರೂಪ, ಒಳ್ಳೆ ಕೈ ಕೊಟ್ಟೆ ಕಣೆ ಆ ಗುಗ್ಗುಗೆ. ಗುಗ್ಗು ಅಲ್ಲ ಕಣೆ, ಮಾವ. ಶಟ್ಅಪ್. ಮಾವ, ರೂಪ, ಮಾವ,
ಅಪ್ಪ ಯಾರು ನೀನು ಹೋಯ್ತಲ್ಲ ಮೂಗು ಬಾಗಿಲ್ ತೆಗೆದಿದ್ ಗೊತ್ತೇ ಆಗ್ಲಿಲ್ಲ ಕೆಟ್ಟಾಯ್ತ ಮಾವ ಮಾವ ನೀನು ನಾನು ರಾಜಾ ರಾಜಾ ಯಾವ ಊರಿಗೆ ಗುಡಮಾರ್ನಳ್ಳಿ ಏನ್ ಮಾವ ನಿನ್ ಬೆನ್ನಿಂದಿದ್ ಗಂಗವನ್ ಮಗ ರಾಜ ಅಲ್ವೇ ನಾನು ದಾನ ದಿನ ಆಗಿತ್ತು ನೋಡ್ಕೊಂಡು ಹಂಗೆ ನೀ ಕೊಟ್ ಮಾತನ ಗೆಪ್ತಿ ಮಾಡವ ಅಂತ ಬಂದೆ ಕೊಟ್ ಮಾತಾ ಮಗಳಿನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿರ್ನಿಲ್ವ ಮರ್ತ್ಬಿಟ್ಟ ಎಲ್ಲಾದ್ರೂ ಉಂಟೇನೋ ವಿಷಯ ನಾನ್ ಮರಿತೀನೇನೋ ನೋ ಎಷ್ಟಾದ್ರೂ ನನ್ನ ತಂಗಿ ಗಂಗವ್ವನ ಮಗ ರಾಜ ಅಂದೇನೋ ರಾಜಾ ರಾಜಾ ಮೈ ಕಿಂಗ್ ಯಾಕೆ ಎತ್ಕೋಬೇಕಾಗಿತ್ತು ಮಾವ ನೀನ್ ಚಿಕ್ಕ ಮಗುವಾಗಿದ್ದಾಗ ಎತ್ಕೊಂಡಿದ್ದೆ ಈಗ ಗುನ್ ಗುನ್ ಗುಂಡಾಗ್ಬಿಟ್ಟಿದ್ಯಲ್ಲಪ್ಪ ಆಗಲ್ಲ ಕಣು ರಾಜಾ ಬಾರೋ ಬಾ ಒಳಗ್ ಬಾ ಬಾರೋ ಒಳಗ್ ಒಂದ್ ಗಂಟೆ ಐತೆ ಬಾ 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 ಮತ್ತೆ ಎಲ್ಲ ಇದನ್ನ ಅತ್ತೆ ಇರ್ಮಾವ ಕಾಣ್ತಾ ಇಲ್ಲ ಇದ್ಯಾಕ ಮಾವ ಅವಳು ನನ್ ಬಿಟ್ಟು ಅಲ್ಲಿ ಮೂರು ವರ್ಷ ಆಯ್ತಪ್ಪ ಯಾರ ಜೊತೆ ಓಡೋದ್ಲು ಮಾವ ಅವಳು ಸತ್ತೋಲ್ ಮೂರು ವರ್ಷ ಆಯ್ತು ಅಂತೀನಿ ಅಯ್ಯೋ ಅತ್ತೆ ಅತ್ತೆ ನಮ್ಮನ್ನೆಲ್ಲ ಬಿಟ್ಟು ಅತ್ತೆ ಅಲ್ಕಡ್ ಮಾವ ಒಂದ್ ಕಾರ್ಡ್ ಬರ್ದಾಕಿದ್ರೆ ಯಾರ ಹತ್ರ ಆದ್ರೂ ಸಾಲ ಮಾಡಿ ಲಾರಿ ಹತ್ಕೊಂಡ್ ಬಂದು ಮೂರಿಡಿ ಮಣ್ಣಾಕೋಯ್ತಿದ್ದಲ್ಲ ಮಾವಾಗಪ್ಪ ಬರೀಲಿ ರಾಜಾ ಅವಳು ಸತ್ತು ಸುದ್ದಿ ಕೇಳಿದ ತಕ್ಷಣ ಮೂರ್ಛೆ ಬಿದ್ದು ಮೂರ್ ತಿಂಗ್ಳ ಆದ್ಮೇಲೆ ನನ್ ಜ್ಞಾನ ಬಂತಪ್ಪ ಇಲ್ಲೇ ಎಲ್ಲೊಬ್ಬ ಬಂದೆ ಅಲ್ಲ ತಳಬಾಗಿಲ್ ಹತ್ರ ಯಾಕಪ್ಪ ಆಮೇಕಿಂದ ಒಂದ್ ಹಳ್ಳೆಣ್ಣೆ ದೀಪ ಬಡ್ಗು ಮಾವ ಸಣ್ಣ ಮಾಡ್ಕೋತೀನಿ ಮಾವ ಮಗಳಲ್ಲಿ ಮಾವ ಅವಳು ಇದ್ದಾಳೆ ಕಣು ಒಳಗಿದ್ದಾಳೆ ಕಣು ಚೆನ್ನಾಗಿದ್ದಾಳೆ ಕಣು ನಿನಗೋಸ್ಕರ ಗಿಣಿ ಸಾಕದಂಗ್ ಸಾಕಿದ್ದೀನಪ್ಪ ಸರಿ ಮತ್ತೆ ಕರಿತೀನಿ ಕೂತ್ಕೋ ಮಗ ಮಗ ಏ ಪುಟ್ಟ ತಂದೆ ಅತ್ತಯ್ಯ ಅಯ್ಯಪ್ಪ ಅಳಿಯ ಅಳಿಮಯ್ಯ ಏನಮ್ಮ ನಿನ್ನ ಮದುವೆ ಆಗೋ ರಾಜ ಮಾತಾಡ್ತಮ್ಮ ಮಾತಾಡ್ತು ಅಯ್ಯೋ ಮಾವ ಕಾಲು ಕಾಲು ಸ್ವಲ್ಪ ತಾಳು ತಾಳು ತಗ್ಗಮ್ಮ ಕಾಲು ಬಾ ಕೂತ್ಕೋ ಬಮ್ಮ ಬಾ ಬಾ ಕೂತ್ಕೋ ಕೂತ್ಕೋ ನಾ ಕೂತ್ಕೋತೀನಿ ಬಿಡಪ್ಪಯ್ಯ ಸರಿ ಸರಿ ತುಂಬಾ ಸರಿ ಲೋ ಮುನಿಯ ಏನ್ ಮುದೆ ಅರ್ಜೆಂಟ್ ಅಂತ ಹೇಳಿ ಜೋಯಿಸಿದ್ ಕರ್ಕೊಂಡ್ ಬಾರ ಬಂದೆ ಆಯ್ತು ಬಂದಾಯ್ತು ನೀವ್ ಕರೆದೇ ಹೋದ್ರು ನಾನ್ ಬಂದೇ ಬರ್ತಿದ್ದೆ ದೇವ್ರು ನಾಳೆ ನಿಮ್ ಹೆಂಡತಿ ಇದು ಮೂರನೇ ವರ್ಷದ ತಿಥಿ ಅಲ್ವೇ ಮದುವೆ ಮುಹೂರ್ತ ಇಡ್ಸಣ್ರಿ ಇವತ್ ತಿಥಿ ವಿಷಯ ಮಾತಾಡ್ತಿರಲ್ರಿ ಆಯ್ತು ಮದುವೆ ಆದ್ರೂ ಆಯ್ತು ತಿಥಿ ಆದ್ರೂ ಆಯ್ತು ನಾನು ಎರಡಕ್ಕೂ ಸಿದ್ಧ ಅಂತ ಆಯ್ತು ಆಯ್ತು ಈಗ ಮದುವೆ ಮಗಳಿಗು ಇಲ್ಲ ನನಗೆ ಆಯ್ತು ಅರ್ಥ ಆಯ್ತು ವರ ಎಲ್ಲಿದು ಅಂತ ಆಯ್ತು ಅರೆ ಎಲ್ಲಿದ್ ಯಾಕ್ರಿ ಹುಡುಕ್ಬೇಕು ಇಲ್ವಾ ನನ್ ತಂಗಿ ಮಗ ರಾಜ ಆಯ್ತು ಬಹಳ ಸಂತೋಷ ಅಂತೂ ಇಷ್ಟು ದಿನಕ್ಕೆ ನಿಮ್ ಮಗಳ ಪಾರ್ವತಿಗೆ ಇವಾಗ ಅಂಕಡಬಲ ಕೂಡು ಆಯ್ತು ಪಾರ್ವತಿ ಮಾಮ ನಿನ್ ಮಗಳ ಹೆಸರು ರೂಪ ಅನ್ಸಲ್ವಾ ತೊಟ್ಲೆಸರು ರೂಪ ಅದ್ ಹೆಸರು ಪಾರ್ವತಿ ಅವಳು ಫ್ರೆಂಡ್ಸ್ ಎಲ್ಲ ಅವಳನ್ನ ಪಾರ್ವತಿ ಪರ್ವತಕ್ಕ ಅಂತ ಕರೀತಾರೆ ಮಾವ ಯಾರು ಪರ್ವತಕ್ಕ ಅಂತ ಕರಿಯಲ್ವಾ
ನಿನ್ನಿಷ್ಟ ನಿನ್ನ ಪ್ರೀತಿ ನಿನ್ನ ಒಡವೆ ಏನ್ ಬೇಕಾದ್ರೂ ಕರ್ಕೋ. ಆಯ್ತು ಸೌರಡಿಪೋ ನಂಜುಂಡ ಏನವರ ಜ್ಯೇಷ್ಠ ಪುತ್ರಿ ಪಾರ್ವತಿ ಎಂಬ ಓದುವಿಗೆ ವಾರನ್ ತಂದೆ ಹೆಸರು. ಏನಾಯ್ತು ದೇವ್ರು? ನಿಲ್ಸಯ್ಯ ಸೌದಡಿಪೋ ಅಂತ. ಸೌದಡಿಪೋ ಅಳ್ಳೆಣ್ಣೆ ಕಂಪನಿ ಅಲ್ವನಯ್ಯ? ಅಳ್ಳೆಣ್ಣೆನೂ ಇಲ್ಲ, ಸೀಮೆಣ್ಣೆನೂ ಇಲ್ಲ. ಇವರು ಸೌದೆ, ಇವ್ರ ಅಪ್ಪ ಸೌದೆ, ಇವ್ರ ತಾತ ಸೌದೆ, ಇವ್ರ ತಲತಲಾಂತರವೇ ಸೌದೆ ಆಯ್ತು. ಲೋ ಅಪ್ಪಯ್ಯ, ನನ್ ಮಗಳನ್ ಮದುವೆ ಆದ್ರೆ ನೀನು ಸೌದೇನೆ. ನೀನ್ ನಾಳೆ ಸೌದೇನೆ ಬಡಿಯ. ಏನ್ ಅಳಿಯಕ್ಕೆ ಒಂದು ಇತಿ ಮಿತಿ ಬೇಡ್ವಾ? ನೋಡ್ತಾನೆ ಇವನಿ ಬುಲ್ಡ ಬುಟ್ಟಿದ್ದು ಬುಟ್ಟಿದ್ದೆ. ನಿನ್ ಮಗಳನ್ನ ನಿನ್ ಸೌದೆನ ಸುಡ್ಗಾಡಕ್ ತಗೊಂಡ್ ಸುಡು. ಅಪ್ಪಯ್ಯ ನನ್ ಮದ್ವೆ ಮದ್ವೆ ಅಂತೆ. ನನ್ ತಿಥಿ ಆದ್ಮೇಲೆ ಹೋಗತ್ಲಾಗೆ ಕೆಲಸ ಹೇಳ್ಮೇಲೆ. ಏನ ಆರ್ ತಿಂಗಳು ಕೂರ್ತವನು ಕಳೆಯ ನೀನು? ಆತ್ರ ಪಟ್ಟ ಆಗೋ ಮದ್ವೆ ಹಾಳು ಮಾಡ್ದಲ್ಲಯ್ಯ. ಮನೇಲಿ ಹೇಳಿ ಬಂದಿದ್ಯೇನೋ ಸಾಯ್ತೀನಿ ಅಂತ? ಇಲ್ಲ ಇವನ ನಮ್ ಮಾವನ್ ಮಗಳನ್ನ ಮದ್ವೆ ಆಗಕ್ಕೆ ಅಂತ ಬಂದಿವ್ನಿ ಸಾಯಕ್ಕೆ ಅಂತೇನ? ದರ್ವಸಿ ನನ್ನ ಮಗನ ಆಗ್ತೀನ್ ನೋಡು. ಬೇಕಾಗ್ತಿ ಅಂದ್ರೆ ನಡೀತ್ ಬಿಡ್ತಿದ್ದಲ್ಲೋ, ತಿರ್ಗಾ ಮಾತಾಡ್ತೀಯ ನೋಡು. ಇಲ್ಲ ಗಂಡೆ, ನನ್ನ ಓದಿತೀಯ ದವಡೆ ದವಡೆ ಅಲ್ಲಿ ಉದುರ್ಸ್ ಬಿಡ್ತೀನಿ ನೋಡು. ನೀನ್ ಏಕಡಿಕೆ ನಿಮ್ಗೆ ಅಯ್ಯೋ ಏನಿದೆ ಹೆಣ್ಣೈಕ್ಲವೆ ಅಂತ ರೋಪ್ ಹಾಕ್ತೀಯ ನೋಡ್ದೆ ಹೆಂಗೈತೆ? ನಾಯಿನ್ ನೋಡಿದ್ ಕೂಡ್ಲೆ ಫಾದರ್ ಕೊಟ್ಟು ಬಿಟ್ಟ ಮಗನ. ಕಮನ್ ಸರಿ, ಆ ಹಳ್ಳಿ ಗಮ್ಮರ ಹತ್ರ ಏನ್ ಜಗಳ? ಇಲ್ಲ ಗಂಡು ಬೀರಿ, ನನ್ನ ಹಳ್ಳಿ ಗಮ್ಮರ ಅಂತೀಯ ಕೂತು. ಏ ಅಮ್ಮ ಇದ್ದೀರಾ? ಎಲ್ಲ ತುಂಬಾ ಎದ್ರಕೊಂಡಿದ್ದೀರಿ, ಮನೆಗೆ ಹೋಗಿ ಊದ್ಗಟ್ಟಿ ಹಚ್ಚಿ ಕಲಾಗನ್ನು ತಾಯ್ತ ಕಟ್ಟಿಸ್ಕೊಳ್ಳಿ. ಹೆಣ್ಣಗ ನೀನು ಅಷ್ಟಯ್ಯ, ಒಂದ್ ಯಂತ್ರ ಹಾಕಿಸ್ಕೋ, ಇಲ್ದಿದ್ರೆ ಆಸ್ತಿ ಎಲ್ಲ ಉಚ್ಚ ಇಟ್ಕೊಂಡ್ಬಿಟ್ಟಿಯ. ಹಾಕು ಸೈನು. ಹಾಕು ಸೈನು. ಹಾಕೋಲ್ಲ. ನನ್ನ ಮಗಳ ಮರಳು ಮಾಡಿ ಮದುವೆಯಾದೆ, ನಿನ್ನ ಇಷ್ಟದ ಪ್ರಕಾರ ನಡೆಯಲಿಲ್ಲ ಅಂತ ಅವಳು ಕೊಲೆ ಮಾಡಿದೆ. ಈ ವಿಷಯ ನಾನೆಲ್ಲಿ ಪೊಲೀಸರು ತಿಳಿಸ್ತಿರೋಂತ ನನ್ನಲ್ಲಿ ಕೂಡಾಟ. ಈಗ ನನ್ನ ಆಸ್ತಿನೆಲ್ಲ ಹೊಡಿಬೇಕು ಅಂತಿದ್ದೀಯಾ? ನಾನ್ ಶತ್ರು ಸರಿ, ಸೈನ್ ಮಾಡೋಲ್ಲ. ಹಠ ಮಾಡಿದಷ್ಟು ಹಿಂಸೆ ನೋವು ಇನ್ನೂ ಹೆಚ್ಚಾಗುತ್ತೆ. ಅವ್ರ ಮಾತು ಕೇಳು. ಭಯ ಮಾಡ್ಕೊಂಡು ಬದುಕು, ನೀನು ನನಗ್ ಬುದ್ಧಿ ಹೇಳ್ತೀಯ? ಗಿರಿ ಕುಯ್ ಅಳ್ಳೆಣ್ಣೆನೇ ಇಲ್ವಲ್ಲ? ಪಂಚಲಿಂಗೇಶ್ವರ ಪ್ರಸನ್ನ ಅಳ್ಳೆಣ್ಣೆ ಕಂಪನಿ ಮಾಲೀಕರು ನಂಜುಂಡಯ್ಯ. ಇದೆಯೇ ಅರಮನೆ ಇದ್ದಂಗದಲ್ಲಪ್ಪ. ನಿನ್ ಮಾವನ್ ಮಗಳು
ಬೆಂಗಳೂರ್ನಾಗೆ ನಮ್ಮವನ ಮಗಳವಳು ಆ ಬೆಂಗಳೂರ್ನಾಗೆ ನಮ್ಮವನ ಮಗಳವಳು ಏನ ಸೀದಾ ಅತ್ತೆ ಮನೆ ತಂಗುತ್ತಾ ಇದ್ಯಾ ಏ ನಿನ್ನ ಹಳೆಯ ಸನ ಇದ್ ನಮ್ಮ ಅತ್ತೆ ಮನೆನ ಕಂಡ್ಲ ನಾನು ಈ ಮನೆ ಅಳಿಯ ಅಳಿಯ ಏನ್ ಉಚ್ಚಾಸ್ಪತ್ರೆಯಿಂದ ಬಂದೇನಲ್ಲಿ ಯಾವ್ದ ನೆಪ ಹೇಳ್ಕೊಂಡು ಒಳನುಗ್ಗಿ ಕೆಲಸ ಕೇಳಕ್ ಬಂದಿದ್ಯಾ ಏ ಕೆಲಸ ಯಾಕೆ ಕೇಳ ಕೆಪ್ರ ಮಾವನ್ ಮಗಳ್ ಮದುವೆ ಮಾಡ್ಕೊಂಡು ಜಲ್ಸಾಡಕ್ ಬಂದಿದ್ದೀನಿ ಬೆಂಗಳೂರ್ನಾಗೆ ಬರ ಬೇರ ಏ ನಾಯಿ ಕರ್ಕೊಂಬಂದು ನನ್ನ ಎದುರಿಸ್ಯಾ ನೋಡೋ ಇಲ್ಲಿ ಹೊರಡು ನಾಯಿ ಕಡಿದೆ ಎಚ್ಚರಿಕೆ ಎಲ್ಲಿ ನಾಯಿ ನೀನೇ ಇದ್ದಿ ಜೋಲೆ 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 ಗಿರಾಕಿ ನೀನಾ ನಾನೇ ಬೋ ಉಪಕಾರ ಮಾಡ್ದೇನಂತಾಯಿ ಕೆಪ್ಪಲ್ ಡ್ರೆಸ್ ಕೊಟ್ಬಿಟ್ಟು ನಂಗೆ ಮೋಸ ಮಾಡ್ತೀಯ ನೋಡಿದ್ಯಾ ಹೆಂಗ್ ತಲಾಸ್ ಮಾಡ್ಕೊ ಬಂದ್ಬಿಟ್ಟೆ ಇಲ್ಲಿಗೆ ಯಾಕೆ ಬಂದೆ ನಮ್ಮ ಅವನ ಮನೆಯಾಗ ನಿಂತ್ಕೊಂಡು ಯಾಕೆ ಬಂದೆ ಅಂತ ನನ್ನೇ ಕೇಳ್ತೀಯ ನೀನು ನಮ್ಮ ರೂಪ ದೋಸ್ತಿನ ಇರು ಅವಳಿಗೆ ಹೇಳಿ ನಿನ್ ಜೊತೆ ಟೂ ಬಿಡ್ತೀನಿ ಏನ್ ಬಿಡ್ತಾನೆ ನಿನ್ ತಲೆ ನಡೆ ಆಚೆ ನೀವಾಗ ಮಣ್ಣೆ ಪಕ್ಕಕ್ಕೆ ಯಾರಪ್ಪ ನೀನು ನಮ್ ನಂಜುಂಡ್ ಮಾವನ್ಗೆ ನೀವೇನಾಗ್ಬೇಕು ಯಾರಪ್ಪ ನೀನು ನಾ ಕಾಣತ್ತೆ ನಿನ್ನ ಆದ್ನೆ ಗಂಗವನ್ ಮಗ ರಾಜ ಓ ರಾಜಣ ಕಾಣತ್ತೆ ಚೆನ್ನಾಗಿದ್ದಾರ ಹ್ಞೂ ಚಂದಾಗೈತೈತೆ ನಿನ್ನ ಕೇಳ್ತು ಮಾವೆಲ್ಲಿ ಕೆಲಸದ ಮೇಲೆ ಬಾಂಬೆಗೆ ಹೋಗಿದ್ದಾರೆ ಬರೋದು ಇದು ಎಂಟು ದಿನ ಆಗ್ಬೋದು ಹ್ಞೂ ನಿಧಾನಕ್ಕೆ ಬರಲಿ ಬಿಡು ನೀ ಅದಿಯಲ್ಲ ಯಾಕೋ ರೂಪ ಇಲ್ಲ ಇವಳೆ ಕಣು ರೂಪ ಇವಳ ಬೇಕು ಅಂತ ತೆಪ್ಪ ಡ್ರೆಸ್ ಕೊಟ್ಬಿಟ್ಟು ತಮಾಷೆ ಮಾಡ್ತೀಯಾ ಟೇಪ್ ಮಾರಿ ಯು ಬ್ರೂಟ್ ಇದ್ಯಾಕತ್ತೆ ಹಿಂಗ್ ಸಿಡಿ ಸಿಡಿ ಅಂತದ ಅವ್ಳು ಸ್ವಲ್ಪ ನಾಜೂಕು ಮಾತುರುಟಾದ್ರೂ ಮನಸ್ಸು ಬೆಣ್ಣೆ ಕಣು ಬಕೈ ತುಳ್ಕೋ ಊಟ ಮಾಡುವಂತೆ ಹ್ಞೂ ನೋಡಿ ನೋಡಿ ಉಚ್ಚನ ಹೆಂಗ್ ಅಲ್ದು ಅಲ್ದು ಹೊಟ್ಟೆ ಹೋಗಿ ಬೆನ್ನ ಕಚ್ಕೊಂಡ್ಬಿಟ್ಟಿದೆ ಬಾರ ಬಾರೋ ಇಟ್ಟೋಣ ಹೌದೋ ನಾಯಿ ಜೂಲಿ ಜೊತೆ ಆಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇದ್ಯಾ ಹೊಡ್ತಾ ಅದನ್ನ ಆ ನಾಯಿ ನಿನ್ನೆ ಬಂದ್ರಲ್ಲ ನಿಮ್ಮ ಮಾವ ಅವ್ರದ್ದು ತಾಯಿ ಡ್ಯಾಮಿಟ್ ಮಾವ ಅಂತ ಮಾವ
ಅವನ ಮುಖಕ್ಕೆ ನಾಯಿ ಬರೆ ಕೇಡು. ಏನಮ್ಮಣಿ ಉರ್ರಂತ ಒಳ್ಳೆ ಉರ್ಮಾರಮ್ಮ ಬಂದಂಗ್ ಬರ್ತಿದ್ದಿ? ಶಟ್ ಅಪ್. ನೀನ್ ಬರೋದಲ್ದೆ ನಿನ್ ನಾಯಿ ಬೇರೆ ಕರ್ಕೊಂಡ್ಬಂದು ನನ್ ಜೂಳಿ ಜೊತೆ ಆಡಕ್ ಬಿಟ್ಟಿದ್ಯಾ? ನಾಯಿ ಹಾಕ್ಬಿಡ್ಲೆ, ಬಂದಾಗ್ಲಿಂದ್ಲೆ ಅವೇ ಜೊತೆಯಾಗಿ ಆಡ್ಕೊತಾವೆ, ಆಡ್ಕೊಳ್ಳು ಬಿಡು. ನಾನ್ ಮೊದ್ಲು ಕರ್ಕೊ ನಿನ್ ನಾಯಿನ. ಬಾ ಬೈರ ಬಾರ್ಲ ಜೂಲಿ. ನೋಡ್ದ್ಯಾ ಯಾರ ನಾಯಿ ಬೆನ್ನತ್ತಿರೋದೀಗ? ಕರ್ಕೊಂಡೋಗ್ ನಿನ್ ನಾಯಿನ. ಇನ್ನೊಂದ್ ದಿನ ನಾಯಿ ಜೊತೆ ಸೇರಿದ್ರೆ ಕೊಂಡಾಕ್ಬಿಡ್ತೀನಿ. ಅಪ್ಪ ಅಮ್ಮ ಅಪ್ಪ ಅಮ್ಮ ಅಯ್ಯಯ್ಯೋ ಅಪ್ಪಯ್ಯ ನಿಂಗನ್ ಮೋಸ ಬಿಸಿಲ್ಕೊಡ್ಲ ಅಪ್ಪಯ್ಯ. ಇನ್ನೂ ಉಳಿಸಿದ್ಯಾ ಅಮ್ಮ ಮೋಸಂಬಿನ? ಒಂದೇ ಒಂದಿದೆ ಅಪ್ಪಯ್ಯ. ಅದನ್ನು ಯಾಕೆ ಉಳಿಸಿದ್ಯಾ? ತಿನ್ನೋ ತಿಂತ ಇದೆ ಅಪ್ಪಯ್ಯ, ಕೊಳ್ತೋಗಿದೆ. ಸದ್ಯ ಮೋಸಂಬಿ ಪುಣ್ಯ ಉಳ್ಕೋತು. ಆಪಲು ಆರೆಂಜು ಬ್ರೆಡ್ ಎಲ್ಲ ತಿಂದ್ಬಿಟ್ಟೆ ಅಪ್ಪಯ್ಯ. ಎಲ್ಲಾ ತಿಂದು ಸದ್ಯ ನನ್ ಬಿಟ್ಟಿದೆಯಲ್ಲ ಅಪ್ಪಯ್ಯ. ಅಪ್ಪಯ್ಯ ಆಪರೇಷನ್ ಯಾವಾಗ ಮಾಡ್ತಾರೆ? ಅಳ್ಬೇಡ ಕಂದ, ಅಳ್ಬೇಡ. ಯಾಕೆ ಅಳ್ತೀಯ? ಧೈರ್ಯವಾಗಿರು. ಅದಕ್ಕಲ್ಲ ಅಪ್ಪಯ್ಯ ನಾನು ಹೇಳ್ತಿರೋದು, ನೀ ಸತ್ತೋದ್ರೆ ನನ್ ಮದ್ವೆ ಯಾರು ಮಾಡ್ತಾರೆ? ಹೌದಮ್ಮ ಹೌದು, ನನ್ ಜೀವಕ್ಕಿಂತ ನಿನಗ್ ಮದ್ವೆನೆ ಮುಖ್ಯ. ನನ್ಗೇನು ಆಗಲ್ಲ, ಸುಮ್ಮನಿರು. ಯಾವ್ದಕ್ಕೂ ಹೊಟ್ಟೆಕ್ ಯಾಕ್ ಮೊದ್ಲೇ ಕಬ್ಬಿಸ್ಬೇಕೆ? ಬೀಗಕ್ಕೆ ನನ್ ಕೈ ಕೊಟ್ಬಿಡು ಅಪ್ಪಯ್ಯ. ಮುಸುಡಿ ಮೇಲೆ ಬುತ್ತಿ ನೋಡು, ಬೆಂಕಿ ಹಾಕ. ಹೇಳಿ ಎಲ್ಗೆ ಆಪರೇಷನ್ಗೆ? ನಿಮ್ಗೋಸ್ಕರ ಸಾಕು ಕತ್ತಿ ಎಲ್ಲ ತಾಣ ಮಾಡ್ಸ್ ಮಾಡಿದ್ದಾರೆ, ಬನ್ನಿ. ಹಾಗೆ ಬೊಂಬು ಗಳ ಹಗ್ಗ ಹೊಸ ಮಾಡಿಕೆನು ರೆಡಿ ಮಾಡಿಸ್ಬಿಡಪ್ಪ. ಆಪರೇಷನ್ಗೆ ಹೋಗ್ತಾ ಇದ್ದೀನಿ. ಈ ನನ್ ಮಗಳನ್ನ ಯಾರಪ್ಪ ಮದ್ವೆ ಮಾಡ್ಕೋತಾರೆ? ಸ್ವಾಮಿ ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಆಸ್ತಿ ನಗ ನಾಣ್ಯ ಎಲ್ಲ ನನ್ನ ಹೆಸರಿಗೆ ಬರೆದ್ಬಿಟ್ಟು ಮದ್ವೆ ಮಾಡ್ಕೋ ಅಂತ ತುಂಬಾ ಬಲವಂತ ಮಾಡಿದ್ರೆ ನಿಮ್ ಮಗಳನ್ನ ನಾನೇ ಮಾಡ್ಕಂತೀನಿ. ಆಕ್ತೇನಪ್ಪ? ನಿಜವಾಗ್ಲೂ ಆಕ್ತೇನಪ್ಪ? ನಮ್ಮ ಪ್ರಾಣಿಗೂ ಆಕ್ತೇನಪ್ಪ? ಕಬ್ಬಿಣದ ಪೆಟ್ಟಿಗೆ ಬೀಗಕ್ಕ ಯಾಣ್ಣು ಮಾವಯ್ಯ. ಅದು ಅದು ಅಳಿಮಯ್ಯ. ಚಟ್ಟ ಬೇಡ, ಚಪ್ರಾಸು. ಆಪರೇಷನ್ ಮುಗಿಸ್ಕೊಂಡು ಬಂದು ಬಾಲ್ಗ ಊದಿಸ್ಬಿಡ್ತೀನಿ. ಸ್ನೇಹಿತಪ್ಪ ಸ್ವಲ್ಪ ಇರು, ಇವ್ರ ಗ್ರೂಪ್ ಇನ್ ಬ್ಲಡ್ ಇಲ್ಲ, ಆಪರೇಷನ್ ನಾಳೆ. ಗೋವಿಂದ ಗೋವಿಂದ ಗೋ ಗೋವಿಂದ. ಏನು ಏನ್ ಬೇಕು? ನಿನ್ ತವಸ್ಸಿ ಮಾತಾಡ್ಬೇಕಿತ್ತು. ಏನ್ ಮಾತಾಡ್ಬೇಕು? ಅದು ನೋಡು, ನಾನು ನಿನ್ನಾಗೆ ಇವತ್ತು ಆಸೆ ಮಾಡಿಕೊಂಡೇನೆ ಗೊತ್ತಾ? ನಮ್ಮ ಹಳ್ಳಿಲಿ ಭವಾನಿ, ಕಲ್ಯಾಣಿ, ಪುಟ್ಟಿರಿ, ಗೌರಿ ಅಂತ ಇವತ್ತು ಮಂದಿ ಹುಡುಗಿರು. ನಾಗಾಕಿಲ್ಲ, ನಾ ಮದ್ವೆ ಆಗೋದಾದ್ರೆ ನಮ್ಮ ಮಾವನ್ ಮಗಳನೇ ಅಂದ್ಬಿಟ್ಟೆ. ನೀನಿರೋ ಅವತಾರಕ್ಕೆ ಮದ್ವೆ ಬೇರೆ ಕೇಳು. ಓ ಈತೆಯ ಇದ್ಯಾ ಮಾಗನಂದ ಅರಿಸ್ಯ? ನೋಡು ನನ್ ತವ ದುಡ್ಡೈತೆ, ಈಗ್ಲೇ ನಡಿ ಪಾಠಕ್ ಹೋಗವ. ನಿಂಗ್ ಇಷ್ಟ ಬಂದ್ ಪ್ಯಾಸನ್ ಒಂದ್ ಸಾಕು, ಹಾಕತ್ತೀನಿ. ಇನ್ನೇನು ಬಟ್ಟೆ ಬದ್ಲಾಯಿಸಿದ್ರೆ ಬಣ್ಣ ಬದ್ಲಾಗುತ್ತೇನು? ಬಿಳಿ ನಾಯಿ ಬಿಳಿ ನಾಯಿನೇ, ಕಪ್ಪು ನಾಯಿ ಕಪ್ಪು ನಾಯಿನೇ. ರೂಪ ಸುರೇಶ್ ಹಲೋ ರೂಪ. ಆಮಲೇಟ್? ನಾಟ್ ಅಟ್ ಆಲ್ ಥ್ಯಾಂಕ್ಸ್. ಕಮ್ ಆನ್.
ಸುರೇಶ್, ಎಲ್ಲಿ ಕರ್ಕೊಂಡ್ ಬಂದೆ? ಇದೇ ನಮಗ್ ಸರಿಯಾದ ಜಾಗ ರೂಪ. ಓ ಮೈ ಗಾಡ್, ಇಲ್ಲಿ ಯಾರು ಜನಗಳೇ ಇಲ್ಲ. ಅದಕ್ಕೆ ಈ ಜಾಗ ಸೆಲೆಕ್ಟ್ ಮಾಡಿದ್ದು. ವಾಟ್ ಆರ್ ಯು ಟಾಕಿಂಗ್? ಐ ಮೀನ್ ಕಮ್ ಆನ್ ಡಾರ್ಲಿಂಗ್. Don't touch me. Silly fellow. Rupa! ಇದುವರೆಗೂ ನಾನು ಆಸೆ ಪಟ್ಟು ಯಾವ ಹುಡುಗಿರನ್ನೂ ಬಿಟ್ಟಿಲ್ಲ, ನಿನ್ನೂ ಬಿಡಲ್ಲ. ನಮ್ಮ ಮಾವನ ಮಗಳ ಕಾಲ್ ನೊತ್ತ ದರ್ವೇಸಿ ನನ್ನ ಮಗನೇ, ನೀ ಕರ್ಕೊಂಡ್ ಬಂದಾಗ್ಲೇ ಅನ್ಕಂಡೆ ನೀ ಇಂತ ಅಲಾಲ್ಕೋರ್ ಕೆಲಸ ಮಾಡ್ತೀಯ ಅಂತ. ಗೊತ್ತಾಯ್ತಲ್ಲ, ಇನ್ನೊಂದ್ ಕಿತ ಅಂತ ಅಲ್ಕ ಕೆಲಸ ಮಾಡ್ಬೇಡ. ಬಿಳಿ ನಾಯಿ ಬಿಳಿ ನಾಯಿನಯ್ಯ, ಕಪ್ಪು ನಾಯಿ ಕಪ್ಪು ನಾಯಿನಯ್ಯ, ಯಾವತ್ತೂ ಬಣ್ಣ ಬದಲಾಯಿಸಕ್ಕಿಲ್ಲ, ಹಿಡ್ಕೊಂಡಿಲ್ಲ. ನಡಿ ನಡಿ. ಏನೆಲ್ಲ ಕಣತೆ, ದಾರಿಯಲ್ಲಿ ಬರ್ತಿರ್ಬೇಕಾರೆ ಒಂದ್ ಹುಚ್ಚ ನಾಯಿ ಮೈ ಮೇಲೆ ಬಿದ್ದು ಊರ ಗಲಾಟೆ ಮಾಡ್ಬಿಡ್ತು, ಅದೇ ಹೊತ್ತಿಗ್ ನಾ ಅಲ್ಲಿಗೆ ಹೋಗ್ಬೇಕೆ? ಹೇಳ್ಕಣ್ಣ ಅದಕ್ಕೆ ನೋಡು, ಬಹಳ ಮುದ್ರಕಣ್ಣ ನನ್ನ ಮಗಂದು ಓಟ. ನಾನ್ ಗಾನ ಹೋಗ್ದೆ ಹೋಗಿದ್ದಿದ್ರೆ ರೂಪ ಗತಿ ಗೋವಿಂದ. ಸದ್ಯ ನೀನಿನ ಹೊತ್ತಕ್ಕೆ ಸರಿ ಹೋಯ್ತು, ಇಳಿದ್ರೆ ಇವಳು ಗತಿ
ಹೇಳದ್ನಲ್ಲ ಗೋವಿಂದ. ನಡಿಯಮ್ಮ ಬಟ್ಟೆ ಬದಲಾಯಿಸುವಂತೆ. ಅತ್ತೆ ಪೂರ ಎದ್ರಕೊಂಡ್ಬಿಟ್ಟವಳೆ, ಒಳ್ಳೆ ಪೂಜೆ ಹಾಕ್ಸಿ ಒಂದ್ ತಾಯ್ತ ಕಟ್ಸು, ಇಲ್ದೆ ಹೋದ್ರೆ ಹಾಸ್ಕೆಲ್ಲ. ಬೇಡ ಬಿಡು. ಮಹಗ್ ಮನ್ಕೋಡು, ನಾನು ಈ ಚಿಲ್ಚಾಪಿ ಮಹಗ್ ಮನ್ಕೋನು. ನಿಮ್ಮಷ್ಟು ಅನ್ನ ತಿಂತೀಯ, ಮುದ್ದೆ ಉಣ್ತೀನಿ. ನಂಗೂ ನಿಂಗೂ ಬಾಳೆ ಎತ್ತುವ ಸಾಯ್ತು. ನೀನು ಬಿಡು, ನಾನು ಮದ್ವೆ ಆಗು. ಆದ್ರೆ ಒಂದ್ ಮಾತು, ಬೆಳೆದಣ್ಣು ಬೇಲಿ ಹಣ್ಣು ಎರಡು ಒಂದೇನೆಯ? ಕಂಡು ಕಂಡವ್ರ ಕಂಡಲ್ಲಿಂದ ಅದ್ರ ಮಾಕೆ ಇರ್ತವೆ. ಉಸಾರು ನಿಮ್ ಮಗದಗೆ ಮರಿದ ಪತ್ರಿಕೆ ಕಳಿಸು, ತಪ್ಪದೆ ಬರ್ತೀನಿ. ಬರಲ್ಲ ಯಾವತ್ತಿಗೂ ನೀನ್ ನನ್ ಮಾವನೇ. ಎಂದು
ಕಾಣದ ನಗೆಯ ಕಂಡೇ ಚೆಂಡಿ ಬುದ್ಧಿ ಚೆಲುವ ಕಂಡೇ ಮಾವನ ಮಗಳು ಮನ ಮೆಚ್ಚಿ ಬರಲು ಸ್ವರ್ಗಾನೆ ಸಿಕ್ಕೈತೆ ಎಂದು ಕಾಣದ ನಗೆಯ ಕಂಡೇ ಗುಡೆಮರನಳ್ಳಿ ಮೂಲಮನೆ ಮುದ್ದೇನೆಂದ್ರು ಗಂಗವ್ವ ಅದೇ ನಿನ್ ತಂಗಿ ಅವಳ ಮಗ ರಾಜ ಅಲ್ವೇ ನಾನು ಓಹೋ ನನ್ ತಂಗಿ ಮಗ ರಾಜನೋ ಕಣ್ಮಾವ ನಮ್ ಗಂಗು ಹೇಗಿದ್ದಾಳೆ ಅವಳಿಗೆ ಗುಂಡು ಗುಂಡ್ ಕಲ್ಲಿದ್ದಂಗ ಅವಳೆ ಹೌದು ಈ ಅಳ್ಳೆಣ್ಣೆ ವ್ಯಾಪಾರ ಎಲ್ಲ ಹೆಂಗದೆ ಮಾವ ಚೆನ್ನಾಗಿದೆ ಕಣೆಯ ಹೌದಾ ಒಳ್ಳೇದಾತ್ ಬಿಡು ಹೋಗ್ ಮಾವ ಪಯಣ ಮಾಡಿ ಬೋ ದಣವಾಗಿ ಬಂದಿದ್ಯಾ ಹೋಗಿ ಬಿಸಿ ಬಿಸಿ ಎಣ್ಣೆ ನೀರು ಹಾಕೊಂಡು ಸಾಂಬ್ರಾಣಿ ಹೋಗಿ ಕಾಯಿಸ್ಕೊಂಡು ತಲೆ ತುಂಬಾ ಕಂಬಳಿ ಓದ್ಕೊಂಡು ಬೆಚ್ಚಿಗೆ ಮನೆಗೆ ಹೋಗು ನಿಕ್ ವಿಷಯ ಎಲ್ಲ ಓದಾರಿಗೆ ಮಾತಾಡೋಣ ಕರ್ಕೊಂಡು ಹೋಗತ್ತೆ ಯಾಕೆ ಕರ್ಕೊಂಡು ಹೋಗತ್ತೆ ಮಾತಾಡು ಮೊದಲು ಈ ಸುರಿಯನ್ನು ನಾ ಸುರಿ ಹಚ್ಕೊತೀನಿ ರಾಜ ಏನಮ್ಮ ರಾಜ ನಿಮ್ಮ ಹತ್ರ ಮಾತಾಡ್ಬೇಕಂತೆ ಏನು ವಿಷಯ ಅದೇನು ನೀನೇ ಕೇಳಿ ಎಲ್ಲಮ್ಮ ಅವನು ಎಲ್ಲಿದ್ದೀರಿ ಬಾವು ಬಾರೆಯ ಚೆನ್ನಾಗಿದೆಯೋ ಒಳ್ಳೆ ಹಳ್ಳಿ ಮದುವೆಗಳ ತರ ಆಗ್ತೀಯಲ್ಲೋ ಅದಕ್ಕೆ ತಾನೆ ಬಂದಿರೋದು ಬಾರೋ ಅದೇನ್ ಮಾತಾಡು ಅದ ಮತ್ತೆ ಒಳ್ಳೆ ಮತ್ತೆ ಮತ್ತೆ ಆಯ್ತಲ್ಲ ಮುಂದೆ ಹೇಳೋ ಮತ್ತೆ ನಮ್ಮವ್ವ ನಂಗೆ ಮದುವೆ ಮಾಡ್ಬೇಕು ಅಂತೈತೆ ಮಾರ್ಕೋ ಈಗಲ್ಲ ಇನ್ಯಾವ ಮದುವೆ ಖರ್ಚಿಗೆ ದುಡ್ಡು ಇದೇನಾದ್ರು ಬೇಕಾಗಿತ್ತೇನಾ ಅದ್ಸರಿ ಹೆಣ್ಣಲ್ಲಿ ಹುಡುಕಿದೀಯೋ ಎಲ್ಲ ಯಾಕೆ ಹೆಣ್ಣು ಹುಡುಕ್ಲೆ ನಿನ್ ಮಗಳೇ ಇಲ್ವಾ ರೂಪ ಹೆಂಗೆ ರೂಪನಾ ಹೂ ಕಣ್ಮಾವ
ನಗದೆ ಇನ್ನೇನು ಮಾಡ್ಲಿ, ನೀನೆಷ್ಟೋ ಓದಿರೋದು? ನಾಲ್ಕನೇ ಕ್ಲಾಸ್ ಫೇಲು. ನಮ್ ರೂಪ ಓದಿರೋದು ಬಿ ಎ. ಆಗ್ಲಿ ಹೇಳು, ನಾನ್ ಮದ್ವೆ ಆಗೋದು ಬಿ ಎನ್ ಅಲ್ಲ, ನಿನ್ ಮಗಳನ್ನ. ರೂಪ ಹಣ ಅಂತಸ್ತು ಇರೋಳು. ಓ, ನಾವು ಮಾನ ಮರ್ಯಾದೆ ಇರೋರು. ಏಯ್, ಅವಳು ಹಾಕೋ ಬಟ್ಟೆ ಎಷ್ಟ್ ಬೆಲೆ ಅಂತ ಗೊತ್ತೇನೋ? ಬೆಲೆ ಎಷ್ಟಾನ ಇರ್ಲಿ, ಬಟ್ಟೆ ಹಾಕೋದು ಮೈ ಮುಚ್ಚೋ ಕಷ್ಟೆಯ. ಅದೆಲ್ಲ ಇರ್ಲಿ, ನಮ್ಮವ್ವ ನಿಂಗೇನಾಗ್ಬೇಕು? ತಂಗಿ. ತಂಗಿ ಮಗ ಏನಾಗ್ಬೇಕು? ಅಳಿಯ. ಮತ್ ಕೊಡು ಮಗಳನ್ನ, ಮಾಡು ಮದ್ವೆನ. ರೂಪನ ನಿನ್ ಕೊಡೋದ? ಯಾಕೆ ಕೊಡಬಾರ್ದು? ಯಾಕೆ? ಆ 18 ವರ್ಷದಿಂದನೆ ರೂಪ ನಂಗೆ ಕೊಡೋದು ಅಂತ ನಮ್ಮವ್ವಂಗ್ ನಿನ್ ಮಾತು ಕೊಟ್ಟಿರ್ಲಿಲ್ವಾ? ಆಗ ಮಾತು ಕೊಟ್ಟಿರ್ಬಹುದು. ಈಗ? ಆಗ ಗತ್ಗೆಟ್ಟಿದ್ದಿ, ಈಗ ಒಸಿ ಹಣಕಾಸು ಸೇರ್ಕೊಂಡು ಚಿಗಿರ್ಕೊಂಡಿದ್ದೀಯ. ಅಷ್ಟಕ್ಕೆ ನಾಲ್ಗೆನ ಒಳಸ್ಬಿಡದ? ಅವ್ನು ಹೇಳೋದು ನ್ಯಾಯವಾಗಿ ಇದೆ ರೀ. ರೂಪಾನು ಒಪ್ಪಿದಾಳೆ, ಮದುವೆ ಮಾಡ್ಕೊಟ್ರೆ ಆಯ್ತು. ಅದಪ್ಪ ಐನಾಕೆ ಮಾತಂದ್ರೆ ಏನೇ ಏನೇ ನೀನ್ ಹೇಳ್ತಿರೋದು? ರೂಪ ಒಪ್ಪಿದಾಳ? ಹೌದು ಡ್ಯಾಡಿ. ಏಯ್, ಬಂದ್ ಮೂರ್ ದಿವಸದಲ್ಲಿ ನೀವು ಇಷ್ಟ ಕೆಟ್ಟಿದೀಯ. ಅವ್ರ ತಲೆ ನೆಟ್ಟಿಗೆ ಐತೆ, ಕೆಟ್ಟಿರೋದ್ ನಿನ್ ತಲೆನೆಯ. ನಾನೇನಾರ ಕೈ ಎತ್ತಿದ್ರೆ ಕಿಂದಿ ಕಿಂದಿ ಎದ್ದೋಯ್ತಿದ್ದೆ. ಇವ್ರ ಮಕ ನೋಡ್ಕೊಂಡ್ ಬಿಟ್ಟಿದ್ದೀನಿ. ಒಂದ್ ಗುಟ್ಟು ತಂಗಿ ಕೊಟ್ ಮಾತ್ನ ಮರ್ತಿರೋ ನಿನ್ ನಾಲ್ಗೆನ ಕೆರ ತಗೊಂಡ್ ಕುಯ್ಕೋದ್. ಏಯ್ ನಡಿ ಆಚೆ. ಇಲ್ಲ ಆಳ್ ಬಿಟ್ಟು ಆಚೆ ತಳಿಸ್ತೀನಿ. ಹೆಣ್ಣಿನ ಆಳ್ ನಾಳೆ ಹಾಸನ, ನಾನೇ ಹೋಯ್ತೇನ. ಗೆಟ್ ಔಟ್. ಹೋಗೋದು ನೀನ್ ಬದ್ನಿಯತ್ನವನಂತ ನಂಗ್ ಗೊತ್ತಾಗು. ನಿನ್ ಮಾತು ಕೇಳ್ತೀರ ಬಂದೆ ನೋಡು. ಮೊದ್ಲು ನನ್ ಬುದ್ಧಿನ ಕೆರ ತಗೊಂಡ್ ನೋಡ್ಕೋಬೇಕು. ಈ ಒಳಗಡೆ ನನ್ ಮಗ ಇಲ್ಲಿ ಯಾಕೆ ಬಂದ? ಮತ್ತೆ ಈಗ ಬಂದವನ್ ಯಾರು? ಯಾರಪ್ಪ? ನೀನ್ ಬಂದ್ರೆ ಅವ್ರ ತಲೆ ಮೇಲೆ ಕೆಟ್ಟೋಗುತ್ತೆ. ಅದ್ ಯಾಕೆ ಬರ್ತಾನೋ, ಅದೇನ್ ಮಾತಾಡ್ತಾನೋ ದೇವ್ರಿಗೆ ಗೊತ್ತು. ಮಿಸ್ಟರ್ ನಂಜುಂಡಯ್ಯ, ನಿನ್ನಿಂದ ಹಣ ತಗೊಂಡ್ ತಗೊಂಡು ಬೋರ್ ಆಗಿ ಹೋಗಿದೆ. ನನಗ್ ಬೇಕಾಗಿರೋದು ಇದಲ್ಲ, ನಿನ್ನ ಮಗಳು. ವಿಕ್ರಮ್ ನಂಜುಂಡಯ್ಯ, ನಿನ್ನ ಗುಟ್ಟು ನನ್ನ ಹತ್ರ ಇದೆ. ಸುಮ್ಮನೆ ಇದನ್ನ ಪೊಲೀಸ್ ಮುಂದೆ ಬಿಸಾಕಿದ್ರೆ ಸಾಕು, ಆಮೇಲೆ ಏನಾಗುತ್ತೆ ಅಂತ ನಿನಗ್ ಗೊತ್ತು. ನಾನಿನ್ ಬರ್ಲ ವಿಕ್ರಮ್, ಇನ್ನೇನ್ ಬೇಕಾದ್ರೂ ಕೇಳ್ಕೊಡ್ತೀನಿ, ಆದ್ರೆ ನನ್ ಮಗಳು ಮಾತ್ರ ಕೇಳ್ಬೇಡ. ನಿನಗ್ ಗೊತ್ತಿದೆ ನಾನು ನಿರಪರಾಧಿ ಅಂತ. ನನಗ್ ಯಾಕೆ ಹಿಂಸೆ ಕೊಡ್ತೀಯ? ಲುಕ್, ನನಗದೆಲ್ಲ ಬೇಕಿಲ್ಲ. ಸೇ ಯಸ್ ಆರ್ ನೋ. ಓಕೆ, ನಾಳೆ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ತಾರೆ, ಕೋಳ ತೋರಿಸಿ ಕೋರ್ಟ್ನಲ್ಲಿ ನಿಲ್ಲಿಸ್ತಾರೆ. ಜೈಲ್ ಆದ್ರೂ ಆಗ್ಬಹುದು, ಇಲ್ಲ ಆದ್ರೂ ಆಗ್ಬಹುದು. ಆಮೇಲೆ ನಿನ್ ಮಾನ ಮರ್ಯಾದೆ ಗಾಳಿಗೆ ತೂರೋಗುತ್ತೆ, ನಿನ್ ಹೆಂಡತಿ ಮಗಳು ಸೀನಿ ಪಾಲಾಗ್ತಾರೆ. ಅದಕ್ಕೆಲ್ಲ ಯಾಕೆ ಅವಕಾಶ ಮಾಡ್ಕೊಡ್ತೀಯ? ಸುಮ್ಮನೆ ರೂಪಾಯಿ ಕೊಟ್ಟು ಮದುವೆ ಮಾಡು. ವಿಕ್ರಮ್, ಇಟ್ಸ್ ಆಲ್ ರೈಟ್. ಇನ್ನೂ ಒಂದ್ ತಿಂಗಳು ಟೈಮ್ ಕೊಡ್ತೀನಿ, ಚೆನ್ನಾಗಿ ಯೋಚನೆ ಮಾಡು. ಬಾಯ್. ಮಾವ, ಮತ್ತೆ ಯಾಕೆ ಬಂದ್ರಿ ಇಲ್ಲಿಗೆ? ನಾನೇನೋ ನಿನ್ ಮಗಳನ್ನ ಕೇಳಕ್ ಬರ್ಲಿಲ್ಲ. ಹೌದು, ಈಗ ಬಂದೋದ್ನಲ್ಲ, ಯಾರ ಮಾವ ಅವನು? ಅವನ ವಿಷಯ ಕಟ್ಕೊಂಡು ನಿನ್ಗೇನಾಗ್ಬೇಕು? ಹೋಗೋ ಸುಮ್ಮನೆ. ಅವನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ಮಗಳನ್ನ ಕೊಟ್ಟು ಮದುವೆ ಮಾಡದಿದ್ರೆ ನಿನ್ ಗುಟ್ ನಂತಾವದೆ, ನಿನ್ ಕೋರ್ಟ್ಗತ್ತಿ ಜೈಲು ಕಳಿಸ್ತೇನೆ ಅನ್ನಲ್ಲ. ಯಾವ ಗುಟ್ಟು ಮಾವ ಅದು? ರಾಜ, ಅದೆಲ್ಲ ಬೇಡ ಕಣೋ. ಯಾಕ್ ಬೇಡ ಮಾವ? ಆ ಕೇಳಿ ನನ್ ಮಗನ್ನ ಈ ಮೊದ್ಲೇ ಒಂದ್ ಕಿತ ನೋಡಿವಿನಿ ನಾನು. ಏನು ಮುಕಣ್ ಮಾವ? ಯಾರೋ ಪಾಪ ಮುದುಕ ನಟರಾಜ್ ಅಂತೆ, ಯಾವ್ದೋ ಪತ್ರ ರುಜು ಹಾಕ್ಲಿಲ್ಲ ಅಂತ ಹೇಳಿ ವಾಡ ಸಾಯಿಸಿ ಹಾಕ್ಬಿಟ್ಟ ನನ್ ಮಗ. ಏನು ನಟರಾಜ್ ಕೊಂಡ್ಬಿಟ್ಟ? ಏ, ನನ್ ತಾಯಿ ಅಣ್ಗೋ ಕಣ್ಮಾವ.
ಈ ಕಣ್ಣಾರೆ ಕಂಡಿವ್ನಿ, ಇಲ್ಲಿ ನೋಡಿದ್ರೆ ನಿನ್ನ ಹಂಗೆ ಎದುರಿಸ್ತವನೆ. ನೀನೇನಂತ ತಪ್ಪು ಮಾಡಿದ್ದು? ಏನ್ ನಡೀತು ಹೇಳ್ ಮಗು. ಹೇಳು ಮಗ. ರಾಜ, ತಪ್ಪಾಗಿ ತಿಳ್ಕೊಬೇಡ ಕಣೋ, ನಿನ್ ತಾಯಿ ನಾನು ಕೊಟ್ಟು ಮಾತು ಮರ್ತಿಲ್ಲ. ನೀನು ಕೊಡ್ತಿರೋ ಹಿಂಸೆ ತಡೀಲಾರ್ದೆ ನೀವು ಮಗಳು ಕೊಡಲ್ಲ, ಮನೆ ಬಿಟ್ಟು ಹೋಗು ಅಂದೆ ಕಣೋ. ಎತ್ತಿ ಏರ್ಗೆ ಹೇಳಿದ್ರೆ ಕೋಣ ನೀರ್ ಗೇಳಿತ್ತು ಅಂದಂಗೆ ಎತ್ತಾಗೋ ಹೋಯ್ತೀಯ. ಅದೆಲ್ಲ ಆಮೇಲೆ ಮಾತಾಡ್ಕೊಳವ. ಅದೇನ್ ನಡೀತು ಹೇಳು ಮಗ. ಹೇಳ್ತೀನಿ. ಆರು ತಿಂಗಳ ಹಿಂದೆ ಒಂದು ದಿವಸ ಮಾಡ್ಬಿಟ್ಟು ಕೊಲೆ ಮಾಡಿದ್ದು ನಾನಲ್ಲ, ನೀನು. ಪ್ರೂಫ್ ಎಲ್ಲಿದೆ? ಆ ಫೋಟೋ ಇಟ್ಕೊಂಡು ನನ್ನ ಹತ್ರ ಹಣ ಕೇಳ್ತಿರೋದಂದ್ರೆ ರೂಪನ್ ಕೊಟ್ಟು ಮದುವೆ ಮಾಡು, ಇಲ್ಲಿದ್ರೆ ಪೊಲೀಸ್ ಹೇಳ್ತೀನಿ ಅಂತ ಹೆದರ್ಸ್ತಿದ್ದಾನೆ ರಾಜ. ಆಸನ, ಅವನ್ ಮೊಗ್ಗಲ್ ಮುರಿದು ಫೋಟೋ ತಗೊಂಡ್ ಬರ್ಲಿಲ್ಲ, ನನ್ನ ಹೆಸರು ನೋಡ್ತಾ ಇದ್ದ ರಾಜ. ನೀ ಯಾಕೆ ಹೆದರ್ಕೋತಿ ಮಗು? ಹೋಯ್ತೀನಿ, ಫೋಟೋ ತತ್ತೀನಿ. ಲೈ ಮಗನೇ, ಬಾಯಿ ಮುಚ್ಕೊಂಡು ಹೊರಗಡೆ ಹೋದ್ರೆ ಸರಿ. ಕಂಡಿವ್ ನೀ ಕುಕ್ಕರ್ಸಲೇ ಚೇನಾಲಿ ಜಟ್ನತ್ಲ ಫೋಟೋವಾ ಕೊಡದೆ ಇದ್ರೆ ಏನೋ ಮಾಡ್ತೀಯಾ? ಬಲಿ ಲೇ, ನಿಮ್ದು ಒಂದ್ ಗುಟ್ ನಂತಾವ ಅದೇ ಕಳ್ಳ. ನೀವೆಲ್ಲ ಸೇರ್ಕೊಂಡು ಆ ಮುದುಕನ್ನ ಅದೇ ನಟರಾಜನ್ನ ವಾಡ ಸಾಯ್ಸ್ ಹಾಕ್ಬಿಟ್ರಲ್ಲ. ನಾನ್ ನೋಡಿವ್ನಿ ಹೆಂಗೈತೆ ಈ ಇಷ್ಟನ್ ಪೊಲೀಸ್ನವ್ರ್ ಹೇಳಿದ್ರೆ ಒಬ್ಬೊಬ್ಬನ್ವ ಹತ್ತತ್ತು ವರ್ಷ ಕಂಬಿ ಅಳಿಸ್ಬೇಕಾಯ್ತದೆ. ಲೇ ಬೀರ್ನೆತ್ಲ ಫೋಟೋವಾ? ನಿಮ್ ಮಾವನ್ ಫೋಟೋ ತಾನೆ? ಹೂಕಲ್ಲ ನೋಡ್ತೀನಿ. ನೇರ ಮೇಲ್ಗಡೆ ಹೋಗು, ಬಲ್ಗಡೆ ರೂಮಿನ್ ಬೀಗ ತೆಗಿ, ಒಳಗಡೆ ಬೀರುನಲ್ಲಿ ಕೆಂಪು ಬ್ಯಾಗ್ ಇದೆ, ಅದ್ರಲ್ಲಿ ಮಾವನ್ ಫೋಟೋ ಇದೆ. ಹಂಗ್ ಬಾದಾರಿಗೆ ನಾನು ಮಗನೇ ನಂತವನೆ ಕಟ್ಟಾರೋ ಪಾಕ್ತಿಯಲ್ಲ. ಅಯ್ಯ ನೀನ್ ಕಾಲ್ ಸೇದಾಗ ನನ್ನೇ ಓದಿತಿಯನಲ್ಲೇ. ಸೌದೇ
ಯಮಲೋಕದಲ್ಲಿ ಯಮಲೋಕ ನಾಯಂಗ್ ಬಂದೆ ಇಲ್ಲಿಗೆ ಸತ್ತು ಬಂದಿರಿವಿ ಸತ್ನ ನಾಯಲ್ ಸತ್ತೆ ಹೆಂಗ್ ಸತ್ತೆ ಯಾವಾಗ ಸತ್ತೆ ಕಾರಣ ಕೇಳಬೇಡ ಚಿತ್ರಗುಪ್ತ ಈತನ ಪಾಪ ಪುಣ್ಯಗಳ ಪ್ರಕರಣವಾಗಲಿ ಪ್ರಭು ಈತನ ಹೆಸರು ಸೌದೆ ನಂಜುಂಡಯ್ಯ ಅಂತ ಹೌದು ಪ್ರಭು ಇವರ ಪರಂಪರೆಯೇ ಸೌದೆ ಈ ಸೌದೆ ನಂಜುಂಡಯ್ಯ ಸುಳ್ಳು ಹೇಳಿ ಓರ್ವ ಹಳ್ಳಿ ಹುಡುಗನಿಗೆ ತನ್ನ ಗುಜ್ಜಾನೆ ಮರಿ ಮಗಳನ್ನ ಗಂಟು ಹಾಕಲು ಕಾಪಟ ನಾಟಕವಾಡಿದ ಇಲ್ಸಾಯ ನೀನ್ ಹಳೆ ಕಡ್ತಾನ ಸುಮ್ಕೆ ಇದ್ದೀನಿ ಅಂತ ಬುಡ್ತಾನೆ ಇದೆಯಲ್ಲ ಬಂಡಿಯ ಯಮಡು ನಾನು ಸೌದೆ ಅಲ್ಲಪ್ಪ ರಾಜ ಇಲ್ಲ ನೀನು ಸೌದೆ ನಂಜುಂಡಯ್ಯನೆ ಮುಚ್ಚಾ ಕಂಡಿದ್ದೀನಿ ಕಿಂಕರರೇ ಈತನನ್ನು ಎಲ್ಲಿಂದ ಕರೆತಂದಿರಿ ಬೆಂಗಳೂರು ತೋರೆ ಆಸ್ಪತ್ರೆ ವಾರ್ಡ್ ನಂಬರ್ ಸಿಕ್ಸ್ ಬೆಡ್ ನಂಬರ್ ಫೈವ್ ಅಂದ ಮೇಲೆ ಸೌದೆ ನಂಜುಂಡಯ್ಯ ಇವನೇ ಪ್ರಭು ಈತನ ವಯಸ್ಸು 53 ವರ್ಷ 6 ತಿಂಗಳು 3 ವಾರ 5 ದಿವಸ 1.5 ಗಳಿಗೆ ಮುಕ್ಕಾಲು ವಿಘಳಿಗೆ ಅಯ್ಯ ನೀನ್ ಕಣ್ಣಿಂದೋದ ಅಯ್ಯೋ ನನಗೆ 53 ವರ್ಷ ಏನಯ್ಯ 25 ಕಣಯ್ಯ ಅದು ಬರೋ ಮಾರ್ನೋಮಿಕ್ ತುಂಬತದೆ ಅಯ್ಯೋ ಯಮಣ ಈ ವಯಸ್ಸು ಕೆಪ್ಟಪ್ ಲೆಕ್ಕಲ್ಲ ಬರೀತಾನೆ ಮೊದಲ ಸೀಟಿನ ಕೆಳಗಿಳಿಸು ನಾಯಕುನ್ನಿ ಸತ್ತು ಹತ್ತು ಮೀರುತ್ತಿರುವೆ ಚಿತ್ರಗುಪ್ತ ಈತನ ವಯಸ್ಸಿನ ಬಗ್ಗೆ ನಮಗೆ ಸ್ವಲ್ಪ ಸಂದೇಹವಿದೆ ಮಹಾಪ್ರಭು ಈ ಚಿತ್ರಗುಪ್ತನ ಲೆಕ್ಕ ಯಾವತ್ತೂ ತಪ್ಪುವುದೇ ಇಲ್ಲ 53 ವರ್ಷದ ಮುದುಕ 25 ವರ್ಷದ ಯುವಕರಂತೆ ಕಾಣಬೇಕಾದ್ರೆ ಈ ಸೌದೆ ಕಾಯಕಲ್ಪ ಲೇಖ್ಯವನ್ನು ಸೇವಿಸಿದ್ದಾನೆ ಕಾಯಕಲ್ಪ ನೀನ್ ಹಿಂದೆ ಕೂಡ ಆದರೂ ಸೃಷ್ಟಿಕರ್ತ ಬ್ರಹ್ಮನನ್ನು
ಒಂದು ಬಾರಿ ಕೇಳುತ್ತೇವೆ. ಬ್ರಹ್ಮದೇವ ಯೋ ಸುಮ್ಮನಿರು. ತಮ್ಮ ತಂದೆಯ ನಿವಾರಣೆಗೋಸ್ಕರವಾಗಿ ಬ್ರಹ್ಮನನ್ನ ಕುರಿತು ಪ್ರಾರ್ಥಿಸುತ್ತಿದ್ದಾರೆ. ಹಂಗಾರೆ ಈ ಪ್ರಭುಗೆ ಅಷ್ಟು ಬುದ್ಧಿ ಇಲ್ವೋ? ಇದ್ದಿದ್ರೆ ಬ್ರಹ್ಮನ ಯಾಕೆ ಯಾಕೆ ಹೇಳ್ತಿದ್ರು? ಒಪ್ಪ ಮಾತೆ, ನಾನು ಅಪ್ಪುತ್ತಾಗ ಬ್ರಹ್ಮನು ಸುಳ್ಳು ಹೇಳ್ಬಿಟ್ರೇನ ಪಗತಿ? ಬ್ರಹ್ಮದೇವ ನಮೋ ನಮಃ. ಮಂಗಳವಾಗಲಿ. ಅರ್ಥವಾಯಿತು, ಈತ ಸೌದೆ ನಂಜುಂಡಯ್ಯ ಅಲ್ಲ, ಗುಡೇ ಮಾರ್ನಹಳ್ಳಿ ರಾಜ. ಅದು ಅಪ್ಪನ ಗುಟ್ಟದ ಮಾತಾಡಿದೆ ಬ್ರಹ್ಮಣ್ಣ. ಬಿಡು, ಧನ್ಯೋಸ್ತಿ. ಸೌದೆ ನಂಜುಂಡಯ್ಯ ಅಂತಿದೆಯಲ್ಲ ಇಲ್ಲಿ. ನೀನ್ ನಾಳೆ ಸೌದೆ ನಂಜುಂಡಯ್ಯ ಬಡಿಯ ಹೋಗಿ ಬಂದು ಅವನ ಹೇಳ್ತಾನೆ ಹಾಕಿಯಲ್ಲ. ಮುಚ್ಚುವಾಯ್ ಮೂರ್ಖ. ಚಿತ್ರಗುಪ್ತ, ಬಾಯಿ ಮುಚ್ಚಬೇಕಾದ್ದು ನೀವು. ಕ್ಷಮಿಸಬೇಕು ಪ್ರಭು, ಕೇವಲ ನರಾಧಮರ ಮುಂದೆ ನನ್ನನ್ನು ಅವಹೇಳನ ಮಾಡುತ್ತಿರುವೆ. ಮತ್ತೇಕೆ ಈತನೇ ಸೌದೆ ನಂಜುಂಡಯ್ಯನೆಂದು ಬಾಧಿಸಿದ್ದೀನಿ? ಹಗಲು ರಾತ್ರಿ ಬಿಡುವಿಲ್ಲದೆ ಜನ ಒಂದೇ ಸಮನೆ ಸಾಯ್ತಿರ್ಬೇಕಾರೆ ಯಾರು ಲೆಕ್ಕ ಅಂತ ನೋಡಲಿ ಪ್ರಭು? ಏನೋ ಈತನ ವಿಷಯದಲ್ಲಿ ಸ್ವಲ್ಪ ತಪ್ಪಾಗಿರಬಹುದು ಅಷ್ಟೇ. ನಾಳೆ ಆತನ ಸ್ವಲ್ಪ ಏನಯ ಬಂತು ಪೂರಾನೇ ಅನ್ನು ನಾ ಇಲ್ಲಿಗೆ ಬರೋದು ಗೊತ್ತಾಯ್ತು. ಹಿಂಗೆ ಏಟ್ ಮಂದಿ ಬಡಪಾಯಿಗಳನ್ನ ಅರ್ಧ ಆಯಸ್ಸಿನಾಗೆ ಜೀವ ತೆಗೆದು ಎಳ್ಕೊಂಬಂದು ಕೂಡಾಕಿಲ್ಲ ನೀನು? ಹಾ ಹೌದು ಯಮಣ, ಭೂಲಕ್ಷಾಗೆ ಯಮ ಬತ್ತಾನೆ ಕೋಣದ ಮಗ ಬತ್ತಾನೆ ಅಂತಾರಲ್ಲ, ಎಲ್ಲಿ ಕೋಣ? ಒಂದು ಕಿತನ ಬರಲೇ ಇಲ್ಲ ಯಾಕೆ? ಅದು ಯಾಕೆ ಬರಬೇಕು? ಯಾಕಯ್ಯ ಬರಬೇಕು? ಮಾರ್ಕಾಂಡೇಯನ ಪ್ರಕರಣದಲ್ಲಿ ಆದ ಅವಮಾನ ಸಾಡ. ಚಿತ್ರಗುಪ್ತ ಕ್ಷಮಿಸಬೇಕು, ಏನೋ ಇರೋ ವಿಷಯನ ಗಂಟಾಘೋಷವಾಗಿ ಹರಕೆ ಮಾಡ್ಕೊಂಡೆ. ಆದರೂ ಈ ನರನ ಮುಂದೆ ತಾವು ನನಗೆ ಅವಮಾನ ಮಾಡಿದ್ದು ಈ ನರನ ಮುಂದೆಯೇ. ಚಿತ್ರಗುಪ್ತ ಪ್ರಭು, ನೀವೀಗ ನನಗೆ ಬೈದು ತರಲಿ ಅರ್ಧ ತಾವೇ. ಚಿತ್ರಗುಪ್ತ ಏನ್ರಯ್ಯ ಇದು? ಒಳ್ಳೆ ಉಚ್ಚನಾಯಿಗಳ ತರ ಕಚ್ಚಾಡ್ತಿದ್ದೀರಿ. ನನ್ನ ತಾನೆ ಕೆಲಸ ಆಯ್ತಪ್ಪ, ನನ್ನ ಮುಗಿಲ್ ಕಳಿಸ್ಬಿಟ್ಟು ಆಮೇಕಿನ ಬೇಕಾರೆ ಲಂಗೋಟಿ ಕಟ್ಕೊಂಡು ಆ ಕಾಡಿ ತಿಳಿದು ಇಬ್ರು ಕೈ ಕೈ ಮಿಲಾಸ್ಕೊಳ್ಳಿ. ನಿನ್ನನ್ನು ನನ್ನ ತರ ಜಾಸ್ಕೊಳ್ತೀವಿ. ಹಿಂಕರ ಈತನನ್ನು ಯಥಾಸ್ಥಾನದಲ್ಲಿ ಬಿಟ್ಟು ಬನ್ನಿ. ನಿನ್ ಜ್ಞಾನಗಿನ ಕೆಟ್ಟದೇನಯ್ಯ, ಆ ತೀರ್ಗಾ ಈ ಅಡ್ಕಸ್ಪಿಗಳನ್ನ ಕಳಿಸ್ತೀನಿ ಅಂತೀಯಲ್ಲಯ್ಯ, ಹೇಳೆ ಅನ್ನಕ್ಕೆ ಇಡಿಯ ಕೆಳಕ್ಕೆ ಬುಟ್ಬಾರಯ್ಯ ಭೂಲೋಕಕ್ಕೆ. ಮೂರ್ತ ಯಾಕಂಡಿದ್ದೀನಿ ಮಾಡ ತಪ್ಪು ಮಾಡ್ಬಿಟ್ಟು ಅವನ್ ಜೂರತ್ ನೋಡಿ ಹೆಂಗೈತೆ. ಮಾರ್ಕಾಂಡೇಯ ಸತ್ಯವಾನ್ ಸಾವಿತ್ರಿ ಪ್ರಕರಣದಲ್ಲೂ ಇಂಥ ಅವಮಾನ ಜರುಗಿರ್ಲಿಲ್ಲ. ಇದು ಹೊಸ ದಾಖಲೆ. ಒಳ್ಳೆ ಮಾತನಾಗ ಗೊತ್ತೀಯೋ ಇಲ್ಲ ಬೊಮ್ಮಣ್ಣನ್ ಕರೀಲ? ಬೇಡ, ನಾವೇ ಬರುತ್ತೇವೆ. ಚಿತ್ರಗುಪ್ತ ಜಾಗ್ರತೆ. ಯೋ ಚಿತ್ರಪುತ್ರೆ ಹುಷಾರು, ಯಮಣ್ಣ ಇಲ್ಲ ಅಂತ ಹೇಳಿ ಸೀಟ್ನ ಕೂತ್ಕೊಂಡು ದರ್ಬಾರ್ ಮಾಡಿ ಕಿತಾಪತಿ ಎಬ್ಬಿಸ್ಬಿಟಿಯ. ನಡಿ ಮತ್ತೆ ಹೋಗವ. ಒಳ್ಳೆ ಐನಾಟಿ ಪಾಣೆನೆ ಮಾಡಿದಿ ಕಣಯ್ಯೋ. ಇಂಥದ್ದೇ ಇದ್ರ ಜೊತೆಗೆ ಇನ್ನೊಂದು ಪೋಣ ಇದ್ದಿದ್ರೆ ಜೋಕ ಕೆಸರ್ಗತೆ ಹೊಡ್ಬೋದಿತ್ತ. ಮಾತುಗನ್ನಪ್ಪ ಒಡಿ ಮುಂದಕ್ಕೆ. ರಮಣ ನೋಡ್ದೆ ಆ ಬೆಂಗಳೂರು ಹೆಂಗೈತೆ? ಬಹಳ ಚೆನ್ನಾಗಿದೆ. ನೋಡ್ಕೊಳಪ್ಪ ಇದನ್ ಸೌದ. ಹ್ಮ್
ನೋಡ್ದ್ಯಾ ಇದೇ ಕೆಂಪೇಗೌಡ ಚೌಕ ಎಲ್ಲಾ ಸಿನಿಮಾ ಟಾಕೀಸ್ಗಳು ಇಲ್ಲೇನೆ ಇರೋದು ನಿಮ್ಮೂರಾಗ ಹಿಂಗೈತಾ ಪುಣ್ಯ ಮಾಡಿದ್ದೆ ಚೆನ್ನಾಗಿ ನೋಡ್ಕೋ ಮಾತ್ಗನ್ನಪ್ಪ ಬಡಿ ಮುಂದಕ್ಕೆ ನೋಡ್ದ್ಯಾ ಇದೇ ರವೀಂದ್ರ ಕಲಾಕ್ಷೇತ್ರ ಅಲ್ಲಿ ನೋಡು ಅಲ್ಲಿ ನೋಡು ಅದೇ ಟೌನ್ ಹಾಲು ಎಲ್ಲಾರು ನಾಟಕ ಆಡೋದು ಇಲ್ಲೇನೆಯ ಹಿಂಸಾ ನಿಮ್ ಕೋಣ ವಿಕ್ಟೋರಿಯಾ ಆಸ್ಪತ್ರೆ ಇವನ್ ಕೆಲಸ ಮಾಡ್ತೀಯಾ ಏನು ನಮ್ಮಿಬ್ಬರನ್ನ ಹೊತ್ಕೊಂಡ್ಬಂದು ನಿನ್ ಕೋಣ ಹೊಟ್ಟೆ ಹಸ್ಕೊಂಡ್ಬಿಟ್ಟದೆ ಆಸ್ಪತ್ರೆ ಮುಂದೆ ಸ್ವಲ್ಪ ಉಲ್ ಬೆಳೆದದೆ ಅಲ್ಲಿ ಬಿಡು ಮೇಯ್ಕೊಂಡಿರ್ಲಿ ನನ್ ಕೆಲಸ ಮುಗಿಸ್ಕೊಂಡು ಅದನ್ನ ಹತ್ಕೊಂಡು ನಿನ್ ಊರ್ ಸೇರ್ಕೊಳ್ಳಿ ಅಂತೆ ಸರಿ ನನ್ ಮರ್ಯ ಕಾಣ್ತಿಲ್ವಲ್ಲ ಅಮ್ಮಣ್ಣ ಏರು ಬೆಳಿಗ್ಗೆ ಮಸಾಣೆ ತಗೊಂಡ್ರು ಆಗ್ಲೇ ನನ್ನ ಮೈನ ಮಸಾಣೆ ಸಾಗಿಸ್ಬಿಟ್ರಂತಲ್ಲ ಈಗ ಏನ್ ಮಾಡ್ತೀವ ಅಯ್ಯಮ್ಮಣ್ಣ ಚಿಂತಿಸಬೇಡ ಬಾ ಅಲ್ಲಿಗೆ ಹೋಗೋಣ ಅಯ್ಯೋ ಯಮಣ ಅಲ್ಲಿ ನೋಡಯ್ಯ ನನ್ ಕಣ್ ಮುಂದೆನೆ ನನ್ ಮೈ ಉರಿತೈತಲ್ಲಪ್ಪ ಅವ ಅತ್ತೆ ಮಗ ರೂಪ ನಾ ಸತ್ತಿಲ್ಲ ನಾ ಇಲ್ಲಿವಿನಿ ನೀನು ಅವರ ಕಣ್ಣಿಗೆ ಕಾಣಲಾರೆ ಭೈರ ಹೆಂಗೋ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೈತೆ ಯಮಣ ಯಮಣ ಹೆಂಗಾರ ನಾನದ್ರ ಕಣ್ಣು ಕಾಣಂಗ್ ಮಾಡಯ್ಯ ನಾಯಿ ಕಣ್ಣಿಗೆ ಮಾತ್ರ ಕಾಣಿವಿ ಅಷ್ಟೇ ಹಂಗ ನೀನ್ ಮುಟ್ಟೋಂಗು ಇಲ್ಲ ಮುಚ್ಚೋಂಗು ಇಲ್ಲ ಹಿಂಗಾಗಬೇಕಲ್ಲಪ್ಪ ಯಮಣ ಏನದು ಸದ್ದು ನಿನ್ನ ತಲೆ ಸಿಡಿಯಿತು ಅಯ್ಯೋ ಈಗೇನಪ್ಪ ಒಳ್ಳೆ ಏನು ಮಾಡುವ ಹಾಗಿಲ್ಲ ಆಯಸ್ಸು ಮುಗಿಯುವ ಪರ್ಯಂತ ನೀನು ಹೀಗೇ ಇರಬೇಕು ಅಯ್ಯ ನಿನ್ ನಾಲ್ಗೆ ಸೇದೋಗ ಏನಯ್ಯೋ ಅಂತರ್ಪಿಶಾಚಿಯಾಗಿ ನನ್ ಹಿಂಗೆ ಅಲಿ ಅಂತೀಯನಯ್ಯ ಯಮಣ ನಂಗಿನ್ನು ಸ್ಯಾನೆ ಕೆಲಸ ಆಯ್ತಪ್ಪ ಮೊಯ್ಯ ಹೇಳಿದ್ರೆ ಹಂಗಯ್ಯ ಮಾಡ್ಲಿ ಹೇಳಯ್ಯ ಯೋ ವಾಣದ ಮ್ಯಾಗ ಕೂತು ಕೂತು ನಿನ್ ಬುದ್ಧಿನೂ ಮಂದಾಗೋಗ್ಬಿಟ್ಟದೆ ತಗೋ ಸಿರ್ ನೋಡ್ತಯ್ಯ ತಲೆಯ ಈಗ ಹೊಳೆಯಿತು ಸ್ವಲ್ಪ ಸಮಯದಲ್ಲಿ ಒಬ್ಬ ಸಾಯಲಿದ್ದಾನೆ ಆ ದೇಹಕ್ಕೆ ನಿನ್ನ ಆತ್ಮವನ್ನು ಬಿಡುತ್ತೇವೆ ಬಿಟ್ಬಿಟ್ಟು ನೀನು ಬದುಕಿರುವೆ ಆದರೆ ಶರೀರ ನಿನ್ನದಾಗಿರುವುದಿಲ್ಲ ಅಯ್ಯ ನಿನ್ ಮನೆ ಹಾಳಾಗೋಗ ಯಾರನ್ ಕೊಳಿದ್ರೆ ಏನಯ್ಯ ಬಂತು ಭಾಗ್ಯ ನಾನ್ ರಾಜ ಅಂದ್ರೆ ಯಾರಯ್ಯ ನಿಂತಾರೆ ಬೇರೆ ದಾರಿಯೇ ಇಲ್ಲ ಸರಿ ಅಪ್ಪ ಆ ಮೈ ನನ್ಗೆ ಇಡಿಸ್ಲಿಲ್ಲ ಆಗ ಬೇರೊಂದು ಮೃತ ದೇಹಕ್ಕೆ ನಿನ್ನ ಆತ್ಮವನ್ನು ಬಿಡುತ್ತೇವೆ ಆದಪ್ಪ ತಿರ್ಗಾ ನಿನ್ ನೋಡ್ಕೊಂಡು ಯಮಲೋಕಕ್ಕೆ ಬರ್ಲ ಬೇಡ ಕಣ್ಣು ಮುಚ್ಚಿ ಜೈ ಯಮಧರ್ಮ ಎಂದು ಎರಡು ಬಾರಿ ಕರತಾಡನ ಮಾಡಿದರೆ ನಾವೇ ಬರುತ್ತೇವೆ ಹಿಂಗ ಹೆಂಗ ಮಾಡಪ್ಪ ಕೂಡ್ಲು ನಿಂದೆ ಕುಂಬಳಕಾಯಿ ನಿಂದೆ ಕುಸಿ ಬಂದಂ ಕುಯ್ಕೋ ನಡಿ ಮತ್ತೆ ಹೋಗವಾ ಓಡ್ತೀನಿ ನಿನ್ ಕೋಣ ಹಾಗಾದ್ರೂ ಅಡ್ಜಸ್ಟ್ ಮಾಡ್ತೀನಿ ಸ್ವಲ್ಪ ಕಾಫಿ ತರ್ತೀಯ ಕಾಫಿ ಓಕೆ ಇಲ್ಲಿ ಯಾರು ಮೈ ಆಗ್ಬಿಡ್ತೀಯ ಮಣ್ಣ ಅದೋ ನೋಡು ಅವನ ಶರೀರದಲ್ಲಿ ಇವನ ಯೋ ಯಮಣ ಇವನ್ ಲೋಸರ್ ಕಣಯ ಒಂದ್ ಎಣ್ಣ ಹಾಕೊಂಡ್ರೆ ಸಾಕು ಕಣ್ಣಾಕ್ಬಿಡ್ತಾನೆ ಇವನು ಮೈ ಆಗ್ಬಿಡ್ತೀಯ ಅಯ್ಯಪ್ಪ ಒಳಗಿರಾಕೆ ಕಣಯ ನೀನು ಅಲ್ಲಿ ಇತ್ತಾಗ ಯಾವನ ಅವನೇ ಇವನು ಇಲ್ಲ ಅದಾನೆ ಯೋ 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 ಯಮಣ ನನ್ನ ಆ ತಲ್ಲೇಳ್ಕನ್ ಮೈ ಆಗ್ಬಿಡು ಮತ್ತೆ
ನಮ್ಮ ಅವನ ಪುಟ ಅವಂತ ವೇದಕಣೆಯ ಆತನಿಗಿನ್ನು ಆಯಸ್ಸಿದೆ. ನೀ ಅದಿಯಲ್ಲ ಮುಗ್ದು ತಕಗದೆ ಇಕ್ಕು ನಾಕು ಮಗಂಗೆ. ನಾನೇನು ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ. ಹೌದು ಯಾವತ್ತೈತಾನೆ ಈ ತೊಟ್ಟಿ? ಕಾದು ನೋಡು. ಕಮ್ ಆನ್ ಹ್ಯಾವ್ ಇಟ್ ಪ್ಲೀಸ್. ಬೈ ದ ಬೈ ಸುರೇಶ್, ಪ್ರೊನಾಟ್ ನಲ್ಲಿ ಇನ್ನೂ ಒಂದ್ ತಿಂಗಳು ವಾಯ್ದೆ ಇದೆ ಅಂತ ನನಗೆ ಜ್ಞಾಪಕ. ನೋ, ಸಾಧ್ಯನೇ ಇಲ್ಲ. ತಂದು ತೋರಿಸ್ತೀನಿ. ಯಮಣ ಅವ್ನ ಏನ್ ಹಾಕಿದ್ ಕಾಪಿಗಳಿಕೆ? ವಿಷ. ವಿಷ ಅಲ್ಲೇ ಯಮಧರ್ಮ ಅನ್ನಿಸ್ಕೊಂಡು ಇಂಥ ಅನ್ಯಾಯ ನಡೀತಿದ್ರು, ಬಟ್ಲಗಳನ್ನು ಬಿಟ್ಕೊಂಡು ನೋಡ್ತಾ ಇದೆಯಲ್ಲಯ್ಯ. ಅದು ಅವನ ವಿಧಿ. ಸಾರಿ ಸುರೇಶ್, ಯು ಆರ್ ಕರೆಕ್ಟ್. ಐ ಆಮ್ ಆಲ್ವೇಸ್ ಕರೆಕ್ಟ್. ನೋಡು, ನಾಳೆ ಏನಾದ್ರೂ ಹಣ ಕೊಡದೆ ಹೋದ್ರೆ ಕೋರ್ಟ್ ಇಂದ ನೋಟಿಸ್ ಬರುತ್ತೆ. ಓಕೆ, ಕಾಫಿ ತಲ್ವಾ? ತಣ್ಣಗಾಗುತ್ತೆ. ಸ್ವಲ್ಪ ತಾಳು. ಯಾಕಪ್ಪ? ಯಮಣ್ಣ ಕೈಯಾಗಿ ಏನ್ ತಗೊಂಡೆ? ವಿಷ. ಯೋ ಬಿಸಕಯ್ಯ, ಮರ್ತು ಬಾಯಾಗ ಹಾಕೊಂಡು ಗೊಟ್ಟಕ್ಕಂತ ಗಟ ಹೋಗ್ಬಿಟ್ಟಿಯ. ನರಕಿ ಇಟ್ಟದಿ, ಹೋಗು. ನಂಗೇನಂತೆ? ಎಲ್ಲಿವರೆಗೆ ಬಂತಯ್ಯ ನಂಜುಂಡಾಯಿನ ವಿಷಯ? ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಇಷ್ಟಲ್ಲೇ ಆಗ್ಬಹುದು. ಇತ್ತೀಚೆಗೆ ನಿನ್ ಕಡೆಯಿಂದ ಯಾವ ಹಕ್ಕಿನು ಬರಲೇ ಇಲ್ಲ. ಅಲ್ಲಯ್ಯ, ನಿನ್ ಜೊತೆಯಲ್ಲಿ ಯಾವುದೋ ಒಂದು ಹುಡುಗಿನ ನೋಡ್ ಹಾಕಿತ್ತಲ್ಲ. ಓ, ದಟ್ ದಟ್ ಮಾಲಾ. ಓ, ಎಕ್ಸಾಕ್ಟ್ಲಿ. ಓಕೆ, ಬಟ್ ಆಫ್ಟರ್ ಸಮ್ ಟೈಮ್. ಆಸ್ ಶೋರ್ಲಿ ಆಸ್ ಪಾಸಿಬಲ್. ಶೋರ್ ಶೋರ್. ಸೀ ಯು, ಬಾಯ್. ಎಂದಿದೆ ಇದು ಕಾರಂದು ಸ? ಬರೀ ಮನೆಗೂ ಪೆಟ್ಟಿಗೆಗೂ ಬೀಗ ಇರೋದು ಅನ್ಕೊಂಡಿದ್ದೆ, ಕಾರ್ಗೂ ಐತಲ್ಲಪ್ಪ. ಸರಿ ತತ್ತ. ರಾತ್ರಿ ಏರ್ಸಿದ್ದು ನಿಶಾ ಇನ್ನೂ ಇಳಿದಿಲ್ಲ ಅಂತ ಕಾಣಿಸುತ್ತೆ. ಗಾಡಿ ಇಲ್ಲಾರ ತಗೊಂಡೋಗಿ ಇಕ್ಬಿಟ್ರೆ ಬೀಗ ನಿಮ್ ಕೈನೇ ಇದೆಯಲ್ಲ ಸರ್. ಕೈ ಕೊಟ್ಬಿಟ್ರ ನಾನ್ ತಗಿಲ್ಲನೋಡಿಕೆ ತಗೋ. ಹಿಂಗ್ ಕೂತ್ಕೊಳ್ಳಿ ಸರ್, ಗಾಡಿ ನಾನು ಓಡಿಸ್ತೇನೆ. ಮತ್ ಯಾಕ ನಿಂಗೆ ಸಂಬಳ ಕೊಡೋದು? ನಿಮ್ ಕುಂಡಿಸ್ಕೊ, ನಾನು ಓಡ್ತಾನೆ. ತಗಿಲ್ಲ ಕಾದಾವ. ಅಯ್ಯೋ, ಸದಾ ಕಾಲು ಸದಾ ಕಾಲು. ಅಯ್ಯೋ ಅಯ್ಯೋ, ನಿನ್ ನಗದ್ ಬಿಡ, ನನ್ ಕಾಲು ಸೇರ್ತಾಯ್ತಲ್ಲಪ್ಪ ಅಂದ್ರೆ ಸರಿ ಸರಿ ಅಂತೇನು? ಅಯ್ಯೋ 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 ಅಯ್ಯೋ. ಹಲೋ ಸುರೇಶ್. ಹಲೋ ಡಿಯರ್. ಅದಳಪ್ಪ ಬಂದು ಬೀದಿ ಬಸ್ ಇವರು. ಸಾರಿ ಡಿಯರ್, ವಿ ಆರ್ ಲೇಟ್. ಹೆಚ್ಚು ಹೋಗಕ್ಕೆ ಮೈವಾಗ ಬಿಡಕ್ ಬರ್ತಾವೆ, ಆಳ್ ಬಿದ್ದವು. ಕೋಪ ಮಾಡ್ಕೋಬೇಡಿ ಡಿಯರ್, ಇವತ್ತು ಹೆಸರು ಗಟ್ಟಿ ಕೋಗೋಣ. ಹೆಸರು ಗಟ್ಟ ಕನವಾಗಿ ಚಿಲ್ಲು ಗಟ್ಟ ಕನವಾಗಿ ಸ್ಟಾರ್ಟ್ ಮಾಡ ಬಂಡಿಯ. ಸಾರಿ ಸುರೇಶ್. ಬಂಡಿಯ
ಹಂಗೆಟ್ಟೋಗವನೆ ಇಲ್ದಿದ್ರೆ ನಿನ್ ಕಾರೇನು ಕೆಪ್ರ ಏರೋಪ್ಲೇನ್ ಹಿಂದೆ ಹಾಕ್ಬಿಡ್ತಾನೆ. ಎಂತ ಏನ್ಲ ನಾಯಿ ಕಂಡ್ರೆ ನಾಲ್ಕು ಮಾರು ಆರ್ತಿದ್ರಿ, ಈಗ ನೋಡಿದ್ರೆ ಹೌದ್ಲ ಈಚೀಚೆಗೆ ಮನುಷ್ಯ ನೀಯತ್ತು ಅನ್ನೋದೇ ಸತ್ತೋಗದೆ. ಅದಕ್ಕೆಯ ಈ ನಾಯಿ ಸಾಕಿರೋದು. ಏ ನೀನು ಅಷ್ಟೇಯ. ಬೈಬೇಡ, ನಾನು ರೂಪ, ನೀನ್ ರಾಜ. ಇಲ್ಲಿಂದ ಹೋಗ್ತೀಯ ಇಲ್ವಾ? ನನ್ ಮಾತು ನಂಬು ರೂಪ. ನೀ ಮೈ ಸುರೇಶಿಂದೆ, ಇದ್ರಾಗಿರೋ ಆತ್ಮ ನಿನ್ ರಾಜಂದೇಯ. ನನ್ ಮಾತು ನಿಂಗೆ ಗೊತ್ತಾಯ್ತಿಲ್ಲ. ನಿನ್ ಮಾಡಿಸ್ತಿಂತಾಳು ಏನೇನೋ ಹೇಳ್ಕೊಂಡು ನನ್ ಮೈ ಮುಟ್ಟಕ್ ಬರ್ತಿದ್ದಾನೆ. ಕೌಂಡ್ರ ರಾಜಮಾವ, ನಾ ಸುರೇಶ್ ಅಲ್ಲ ಮಾವ, ನಾ ರಾಜಮಾವ, ನಾ ರಾಜಮಾವ, 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 ಸುರೇಶ್ ಅಲ್ಲ ಮಾವ, ನಾ ತೆಂಪು ಮಾವ, ತೆಂಪು ಮಾವ, ನಾ ರಾಜಮಾವ, ಅದೇ ಅದೇ ನಾ ರಾಜ ಕಣತೆ, ನಾ ಸುರೇಶ್ ಅಲ್ಲ ಕಣತೆ, ನನ್ನ ರಾಜ ಕಣತೆ. ಇನ್ನೊಂದ್ಸಲ ರಾಜ ಅನ್ಕೊಂಡ್ ಬಂದ್ಯೋ ನಿನ್ ಕೈಕಾಲ ಮುರಿದು ಬಿಡ್ತೀನಿ. ಅವ್ರದೇನೋ ತಪ್ಪಿಲ್ಲ ಕಣ ಭೈರ, ನನ್ನ ಅವಸ್ಥೆ ನಿನ್ನೊಬ್ಬನಿಗೆ ಗೊತ್ತಾಗ್ಬೇಕಾರೆ. ಈ ಆಳ್ ನನ್ ಮಗ ಸುರೇಶ್ ಮೈ ಆಗಿದ್ಕೊಂಡು ನನ್ ರಾಜ ಅಂದ್ರೆ ಯಾರ್ ತಾನೆ ನೆಮ್ತಾರೆ ಹೇಳು. ಲೇ ವಿಕ್ರಮ, ಈಚಕ್ಕೆಲ್ಲ ಕಾರಣ ನೀನೇ ಕಣ್ಲಾ? ಇರು, ಮೊದ್ಲು ನಿನ್ನ ವಿಚಾರಿಸ್ಕೊತೀನಿ. Thank you.
ಭಾಷೆ ನರ್ತೆ ಇತ್ತೀಚೆಗೆ ಏನೋ ಒಂಥರ ಇದೆಯಲ್ಲ ಭಾಷೆ ಹೆಂಗಿದ್ರೆ ಅಲ್ಲ ಯಾಕೆ ಸರಿಯಾಗೈತಾನೆ ಬಿಡು ಅಲ್ಲಲ್ಲೇ ಮಗನೇ ನಿನ್ನೆ ನೋಡಿದ್ರೆ ನಂಗೆ ಇಸಾಕಕ್ ಬಂದೆ ಈಗ ಈ ಮಾಲ್ನ ಬಿಟ್ಬಿಟ್ಟು ನನ್ನ ಬುಟ್ಟಿಗೆ ಹಾಕಳಿಸೋರ್ಕೆ ಏ ನಿನ್ ಗಾಳೆ ನಂತಾವ್ ಬೇಕಿಲ್ಲ ನಾಳೆ ಕೋಲ್ಟದೆ ಜಪ್ತಿ ಆಯ್ತೋ ಸಾರಿ ಸುರೇಶ್ ಇದನ್ನೆಲ್ಲ ಸೀರಿಯಸ್ ತಗೋಬೇಡ ಹಣ ಪ್ರಯತ್ನ ಮಾಡ್ತಾನೆ ಇದ್ದೀನಿ ಆಗ್ತಾ ಇಲ್ಲ ಹಂಗಾದ್ರೊಂದು ಕೆಲಸ ಮಾ ನಂದೊಂದು ಸರತ್ತ ಅದು ಒಪ್ಕೊಂಡ್ರೆ ನೀನ್ ಕೊಡೋ ದುಡ್ಡನ್ನ ಒಸಿಚ್ಚೋ ಕಸಿ ಮಾಡು ಅಂದ್ರೆ ನನ್ನ ಹತ್ರ ಇರೋ ಫೋಟೋನ ನೀನ್ ತಗೊಂಡು ಆ ನಂಜುಂಡೈನ ನಿನ್ ಕೈಗೊಂಬೆ ಮಾಡ್ಕೊಂಡು ರೂಪನ್ ಮದ್ವೆ ಆಗಿ ಇಡೀ ಆಸ್ತಿನೆಲ್ಲ ಹೊಡ್ಕೋಬೇಕು ಅಂತ ಪ್ಲಾನ್ ಹಾಕಿದ್ಯಾ ಮಿಸ್ಟರ್ ಸುರೇಶ್ ನಾನಷ್ಟು ಮುಟ್ಟಾಳ ಅಲ್ಲ ನಿನ್ ಷರತ್ತು ನನ್ನ ಹತ್ರ ನಡೆಯಲ್ಲ ನೀನ್ ಸೇರು ಅಂದ್ರೆ ನಾನ್ ಸದಾ ಸೇರು ಹಂಗಾದ್ರೆ ಇದೇ ತೀರ್ಮಾನವಾ ನಮ್ಮ ಮಾವನ್ ಗುಟ್ಟು ನಿಂತಾವಿರಂಗೆ ನಿನ್ ಜುಟ್ಟು ನನ್ ಕೈ ಆಗದು ವಾಟ್ ಹೌದಾ
ಅವತ್ತು ನೀವೆಲ್ಲ ಸೇರ್ಕೊಂಡು ಆ ಮುದುಕ ನಟರಾಜನ್ ಸಾಯಿಸಿದ್ರಲ್ಲ ನಾನು ನೋಡಿದ್ದೀನಿ ನಿಮ್ಗೆ ಹೆಂಗ್ ಆಟ ಆಡಿಸ್ಬೇಕು ಅಂತ ನಂಗೂ ಗೊತ್ತಾಯ್ತು ಬಂತರ್ ಬರ್ತೀನಿ ಏನ್ ರಾಜ ನಾನ್ ಫೋಟೋ ಹೆಂಗ್ ತಗೊಳ್ಳೋದಂತ ತಲೆ ಕೆಡಿಸ್ಕೊಂಡಿವ್ನಿ ಈ ಒಂದು ಬೇರೆ ಕಾಟ ಹೋಗಿರ್ಲಗೆ ನಂಗ್ ಫೋಟೋದ ಚಿಂತೆ ಇವಂದ್ ಆಟದ ಚಿಂತೆ ತಿರ್ಗಾ ನೋಡು ನಿನ್ಗೆ ತಡಿ ಮಾಡ್ತೀನಿ ಪ್ರಾರ್ಥಿಸಿದ ಕಾರಣ ಯಮನ ಎಂತಹ ಘೋರ ಮೈರಿ ಸರಿ ಆದಂಗೆ ಉಣಜೆಂಗ್ ಜಜ್ಜಂಗ್ ಜಗ್ಬಿಟ್ಟವ್ರಲ್ಲಪ್ಪ ನೋವು ತರ್ಕೊಳಕ್ ಆಯ್ತಾ ಇಲ್ಲ ಯಮನ ಬೀರ್ನ್ ಹೇಳ್ಕ ಯಮನ ಇಟ್ಟೆಲ್ಲ ಆದ್ರೆ ನಿನ್ನಿಂದ್ಲ ಕಣಯ್ಯ ನನ್ ಮೈಯಾಗಿದ್ರೆ ಬಿಡ್ತಿದ್ನ ಹತ್ತು ಮಂದಿ ಬಂದಿದ್ರು ಹಣ್ಣುಗಾಯಿ ನೀರ್ಗಾಯಿ ಮಾಡಕ್ ಬಿಡ್ತಿದ್ದೆ ಹೋಗಿ ಹೋಗಿ ತರ್ಕಲಾಂಟಿ ಮೈಯಾಗಿ ಬಿಟ್ಟಿದ್ಯಲ್ಲ ಮಗ ಆಡ್ಬಾರ್ದ ಆಟ ಎಲ್ಲ ಆಡಿ ಮೈಯೆಲ್ಲ ಜುಳ್ಳಾಗೋಗ್ಬಿಟ್ಟಿದೆ ಹೌದು ಈಗ ಮುಂದೆ ವ್ಯಾಪಾರ ಬಾ ಎಸ್ ಮೇಡಮ್ ಚಿಕನ್ ಸೂಪ್ ಸಿಝ್ಲಿಂಗ್ ಚಿಕನ್ ಒಂದ್ ಯಮಣು ಇಲ್ಲಿ ಯಾಕೆ ಕರ್ಕೊಂಡ್ ಬಂದೆ ಇಲ್ಲಿ ಯಾರು ಮೈಯಾಗಿ ಬಿಡ್ತೀಯ ಇವಳ ದೇಹಕ್ಕೆ ಇರೆಯೋ ಇವಳ ಮೈಯಾಗ ಹೌದು ಯೋ ಬೇಡ ಕಣೆಯೋ ಇದು ಮೊದ್ಲೇ ಅಡ ಸಿದ್ದೋಗಿರೋ ಮೈಯಿ ಇವಳ ದೇಹಕ್ಕೆ ಸೇರುವುದೇ ನಿನ್ನ ವಿಧಿ ಹೋಗ್ಲಿ ಅವಳ ಮೈಯಾಗ ಬಿಡು
ಹೆಂಗಿದ್ರು ಇದು ವಿಕ್ರಮನ್ ರಕಾವು ಯಾವಾಗ್ಲೂ ಅವನ್ ಜೊತೆಯಾಗಿ ಅಂಟ್ಕೊಂಡಿರ್ತದೆ. ಸಭ್ಯ ನೋಡಿ, ನಮ್ ಮಾವನ್ ಫೋಟೋ ಹೊಡ್ಕೊ ಬಂದ್ಬಿಡ್ತೇನೆ. ಹೆಂಗ್ ಮುಗಿಸ್ತೀಯ ಅವಳನ್ನ? ನೋಡುತ್ತಿರು, ವಿಧಿ ನಿಯಮದಂತೆ ಇವಳ ಸಾವಿಗೆ ನಾವೇ ಕಾರಣರಾಗುತ್ತೇವೆ. ನಮ್ಮ ಕದೆಯನ್ನ ಎಲ್ಲಿಡಲಿ? ಎತ್ತಾಗೊಂದ್ ಕಡೆ ಮಡ್ಗಯ್ಯೋ, ಅದನ್ನ ಯಾವನ್ ಹೊತ್ಕೊಂಡೋಯ್ತಾನೆ? ನಿನಗಂತೂ ಕೆಲ್ಸ ಇಲ್ಲ. ಅಲ್ಲ, ಈ ಮೈ ಹೊರೋದಲ್ದೆ ಅದನ್ ಬೇರೆ ದಂಡ ಪೋತ್ಕೊಂಡ್ ತಿರುಗ್ತಿರ್ತೀಯಲ್ಲ. ಏ ಹೋಗ್ಲಿ ಬಿಡಪ್ಪ, ನಿನ್ನಣೆ ಬರ. ಬಿಡಿ ಬೇಡಯ್ಯೋ ಯಮಣ, ನಿಸ ಏರಿ ವಾಂತಿ ಗಿಂತಿ ಮಾಡ್ಕೊಂಡು ಆಮೇಲೆ ನನ್ ಕೆಲ್ಸಕ್ಕೆ ಮಣ್ಣಾಕ್ಬಿಟ್ಟಿ. ಬಾವು, ಚಿಂತಿಸಬೇಡ, ನಮಗೆ ಸುರಾಪಾನ ಮಾಡಿ ಅಭ್ಯಾಸವಿದೆ. ಹಾಳಾಗೋಬು. ಭೂಲೋಕದ ಗಾಳಿ ಸೋಸಿ ನೀನು ಯಾಕೋ ಕೆಟ್ಟ ಕೆರ ಎದ್ದೋದೆ ತಗೋ. ಯಾಕೆ ಹೆಂಗ್ತಿದ್ದಿ? ಓಹೋ, ನಿಸ ನಿಸ. ಬಿಡುತ್ತಂಗ ಆಗತ್ತಲ್ಲಪ್ಪ. ಏನಾಯ್ತು ಮಲ, ಏನಾಯ್ತು? ನೋಡಿ ನೋಡಿ ಪ್ಲೀಸ್, ಡಾಕ್ಟರ್ ಡಿಸೋದಲ್ಲಿ ಕರ್ಕೊಂಡು ಬರ್ತೀರಾ? ಆಗ್ಲಿ, ಪ್ಲೀಸ್ ಗಾಳಿ ಬಿಡಿ. ವಾಟ್ ಹ್ಯಾಪನ್ ಟು ಅವರ್ ಪ್ರತಿ ಏನಾಗಿದೆ ನೋಡಿ, ಪ್ಲೀಸ್ ಪ್ಲೀಸ್. ಹೋಗು. ಬತ್ತೀನಪ್ಪ. ಇವಾಗಿನ ಆಸ್ಪತ್ರೆಗೆ ಸಾಕ್ಷಿ ಸಾಕ್ಷಿ ಸಾಕ್ಷಿ.
ಮಾಡ್ತೀನಿ. ಮಲ ಮಲ ಹಾಗಿದ್ಯಾ? ನಂಗೇನಾಗೈತ್ಲ ಗುಂಗು, ಚಂದಾಗೆ ಇವನಿ. ಸರಿ ರೆಸ್ಟ್ ತಗೋ, ಶೈಲೇಂದ್ರ ಫೋನ್ ಮಾಡಿ, ಇವತ್ತು ಬರಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ. ಹಾ ಬೇಡ ನೋಡಿ, ಹೋಗುವ ಮೊದಲು ನನ್ ಕೆಲಸ ಆಗ್ಬೇಕು. ಹಾಯ್ ವಿಕ್ರಮ್. ಹಲೋ ಮಿಸ್ಟರ್ ಶೈಲೇಂದ್ರ, ಮೀಟ್ ಮಿಸ್ ಮಾಲಾ, ಪ್ಲೀಸ್ ಟು ಮೀಟ್ ಯು. ವೆಲ್ ಮಿಸ್ಟರ್ ಶೈಲೇಂದ್ರ, ಹ್ಯಾವ್ ಅ ನೈಸ್ ಟೈಮ್, ಸೇ ಯು, ಬಾಯ್ ಮಾಲಾ. ತಲೆ ಹಿಡಿದು ಬಡ್ಡಿ ಮಗನೇ. ನಾಳೆ ಯಾಕನ ಚಟ್ಟ ಕಟ್ಟೋ ವಯಸ್ಸಿನಾಗೆ ಮುದ್ದಿನ ಚಪ್ಪಲ ನೋಡ್ರಪ್ಪ ಹೆಂಗೈತೆ. ಬರ್ತೀನಿ ತಡಿಯ. ಹುಡುಗು ಮಾತು ಹೆಂಗದ ಬೇಕಾ ನಿಂಗೆ.
ಮೈನಾಗ ಒಂದಾದ್ರೂ ಅಸ್ಲಿ ಮಾಲಿಲ್ಲ ಅರೇ ದೊಡ್ಗೆ ಬೇಕಾ ನಿಂಗೆ ಮೋದಿ ನನ್ನ ಮಗನೆ ತಗ ನಿನ್ ಅಲ್ಲ ತಗ ನಿನ್ ಜುಟ್ಟ ಅರೆ ದುಡ್ಗಿ ಬೇಕಾ ನಿಂಗೆ ಯೋ ಬ್ಲಡಿ ಗರ್ಲ್ ಮಗಳೇ ನನ್ ಕೆಲಸ ಆಗ್ಬೇಕಾಗದೆ ಇಲ್ದಿದ್ರೆ ಸದಕಿ ಚಟ್ನಿ ಮಾಡ್ಬಿಡ್ತಿದ್ದೆ ಏನೋ ಮೇಲೆ ಆ ಶೈಲೇಂದ್ರ ಎಷ್ಟು ಶ್ರೀಮಂತ ಎಂತ ದೊಡ್ಡ ಮನುಷ್ಯ ಅವನತ್ರ ಹಾಗ ಅಭಯ ಮಾಡೋದು ವಿಕ್ರಮ್ ನೋಡ್ಕಿತ ಹಿಂಗೆಲ್ಲ ಮಾಡಕ್ಕಿಲ್ಲ ಯಾಕೋ ಇವತ್ತೊಂಥರ ಮಂಕೌದಂಗಾಗೋಗದೆ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟೆ ನಾನು ಗಮನಿಸ್ತಾನೆ ಇದ್ದೀನಿ ಕ್ಲಬ್ನಲ್ಲಿ ನಿನ್ ಪ್ರಜ್ಞೆ ತಪ್ಪು ಬಿದ್ದಾಗ್ಲಿಂದ ನೀನಾಗೇ ಇಲ್ಲ ನಿನ್ ಮಾತು ವರ್ತನೆ ಒಂದು ಸರಿಯಾಗಿಲ್ಲ ವಿಕ್ರಮ್ ಶಾಲೆಯಿಂದ ಸರಿ ಹೋಗ್ತೀನಿ ಹೇಳ್ದಂಗೆ ಕೇಳ್ತೀನಿ I'll wash my face. ಅಂದ್ರೆ ಆ ನಂಜುಂಡಯ್ಯ ನಿನ್ನ ಫೋಟೋ ತಗೊಂಡ್ಬಾ ಅಂತಂದ ಎಷ್ಟು ದುಡ್ಡು ಕೊಡ್ತೀನಿ ಅಂತಂದ ನಮ್ಮವ ನನ್ಗೆ ಯಾಕೆ ಕೊಡ್ಬೇಕ್ಲೇ ಕಂತ್ರಿ ನನ್ನನ್ನ ತಿಂದು ನನಗೆ ದ್ರೋಹ ಬಗಿತ್ಯ ನನ್ನ ಮೇಲೆ ಕೈ ಮಾಡ್ತೀಯ ಇನ್ನು ಅಲ್ಲಿಗೆ ಯಮಣ್ಣ ಹಾಕೋ ನನ್ನ ಮಗನ್ ಕದೆ ತಗೊಂಡು ಬಿಡ್ದೆ ಬಿಚ್ಚ ಕೂಡದು ತಿಳಿದ್ ಬಿಡು ಅವನ್ಗಿನ್ನು ಆಯ್ಸಾಯ್ತಲ್ವಾ ಹಂಗಾರೆ ದೇಹದಲ್ಲಿರಲು ಇಚ್ಛೆ ಪಡವೆ ಎಂದೇ ನಾವು ಅವನ ಮೇಲೆ ಕೈ ಮಾಡಿದ್ದು ಅಯ್ಯೋ ಮಂಕಿ ನಾನು ಫೋಟೋ ತಗೊಳ್ಳೋ ವಿಷಯ ವಿಕ್ರಮ ಗೊತ್ತಾಗ್ಬಿಟ್ಟದೆ ಈ ಮೈನಾಗೆ ಇದ್ರೆ ಸುಮ್ಕೆ ಬಿಡ್ತಾನ ನನ್ನ ವಾಸ್ತವ ಇದು ನಮಗೆ ಹೊಳೆಯಲೇ ಇಲ್ಲ ಯೋ ಯಮಣ್ಣ ಹಿಂಗಂತಿ ನಿಂತೇನು ತಿಳ್ಕೋಬೇಡ ನಿನ್ ಮೈ ಮೋಪಾಗ್ಬಿಡ್ದೈತೆ ಹೊರತು ಬುದ್ಧಿ ಚೂಪಾಗಿಲ್ಲ ನೋಡು ಅಯ್ಯಪ್ಪ ಅದೇ ಆಯ್ತು
ಇಷ್ಟೆಲ್ಲ ಯಾಕಪ್ಪ ತಪ್ಪತ್ರಯ್ಯ, ನೀನೇ ಆ ಪಟ್ಟ ತಕ್ಕೊಟ್ಬಿಡು, ಕೆಲಸ ಸಲೀಸ್ ಆಯ್ತದೆ. ಸಾಧ್ಯವೇ ಇಲ್ಲ, ಅದು ಆಯಾ ಜೀವರಾಶಿಗಳ ಹೊಣೆ. ನಿನ್ನ ಯಾರ ಮೈ ಆಗ್ಬಿಟ್ರು ಹಿಂಗೆ ಎಡವಟ್ಟಾಯ್ತದಲ್ಲಪ್ಪ, ಮುಂದಕ್ಕೆ ಹೆಂಗೆ ದಾರಿ? ನೀನು ಪದೇ ಪದೇ ದೇಹದಿಂದ ದೇಹಕ್ಕೆ ಬದಲಾಯಿಸು ಎನ್ನುತ್ತಿದ್ದರೆ ಇದೇನು ಮಕ್ಕಳಾಟವೆಂದು ಭಾವಿಸಿದೀಯ? ಇನ್ನು ಮುಂದೆ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಮಾಡೋ ಯೋಚನೆ ಇಲ್ಲದ ಮ್ಯಾಕೆ ನನ್ನ ಸಾಯಸ ತೆಪ್ಪಾಕಯ ಮಾಡಿದೆ? ನಾನೇನಾರ ಯಮ ಆಗಿದ್ದಿದ್ರೆ ಆಗ ನೋಡ್ಬೇಕಾಗಿತ್ತು ಕಾಪಿಯ. ನರಕೇತವಿ, ಕೊನೆಗೆ ನಮ್ಮ ಸ್ಥಾನದ ಮೇಲೆಯೇ ಕಣ್ಣು ಹಾಕುತ್ತಿರ್ಬೇಯ. ಅದೇಕೆ ಮತ್ತಿನೇನಯ್ಯ, ಹೋಗಿ ಹೋಗಿ ನಿನ್ನಂತ ಚಿತ್ತದೊಂದಿ ಕೆಲಸ ಕೊಟ್ಟವರಲ್ಲಪ್ಪ. ಏನಂದೆಯೋ, ಮತಿ ಕೆಟ್ಟ ಮತ ಅಂದ ಮಾನವ ಕೀಟವೇ. ಅದ್ಮಯ್ಯ ಕಂಡಿದ್ದೀನಿ ನಿನ್ ಕೂರ್ತಾನ. ಏನಯ್ಯ ಏನಯ್ಯ ಮಾಡಂಗಿದ್ದೀಯ? ಎಲ್ಲಾದ್ರೂ ಹೋಗಿ ಕತೆ ಗಿತ್ತೆ ಮೇಯ್ಸೋಗು. ಅಯ್ಯೋ ಅಕಟಕಟ, ನರಕ ಲೋಕವನ್ನು ಆಳುವ ಅರ್ಥರಾದ ನಮ್ಮನ್ನು ಆಳಿಗಿಂತಲೂ ಕಡಿಯಾಗಿ ಕಂಡಿದ್ದಲ್ಲದೆ ಕೋಣನ ಮಂದ ಬುದ್ಧಿಗೆ ಹೋಲಿಸಿದೆ. ಮೈ ಮೋಪಾಗಿದೆ, ಬುದ್ಧಿ ಚೂಪಾಗಿಲ್ಲ ಎಂದು ನಿಂದಿಸಿದೆ. ಈಗ ಕತ್ತಿ ಮೇಯಿಸಲು ಹೋಗು ಎನ್ನುವೆಯ. ಕತ್ತೆ ಯಾರು? ಕತ್ತೆ ಮೂಟನರ ಬರ್ತದೆ, ನೀನ್ ಅದಕ್ಕಿಂತಲೂ ಕಡೆ. ಆ ಗದೇನ್ ಬೇರೆ ದಂಡವಾಗಿ ಹೊತ್ಕೊಂಡ್ ತಿರುಗ್ತೀಯಲ್ಲ, ಏನ್ ಕಿಸಿತೀಯಾ? ನಾವು ಗದೆಯನ್ನು ಹೊರುತ್ತಿರುವುದೇ ದಂಡ ಎನ್ನವಿಯ. ಇದು ಅನುಭವಿಸು ನಮ್ಮ ಗದ ಪ್ರಹಾರವನ್ನು. ಆಪರೇಷನ್ ಮುಗಿಸ್ಕೊಂಡು ಮೊದ್ಲೇ ನೋವು ತಿಂತಾ ಇದ್ದೀನಿ. ಯಾಕೆ ಕಿರ್ಕೋಲೋ ಗುಡ ಮಾಡಿಲ್ಲೇ ಹಾಸನ. ಏ ಸೌದೆ, ಎಲ್ಲ ನಿನ್ನಿಂದ ಆದ್ದು, ಮೇಲದು ಸರಿಯಾಗಾಯ್ತದೆ. ಕಾಯ್ಕೊಂಡವ್ರೆ ಕನಸ್ಕೊಂಡೇನಪ್ಪ? ನೀವು ಕಣ್ಮಾವ, ಈ ಸೌದೆ ಬದಲಾಗಿ ನನ್ನ ಯಮಲೋಕ ಕೇಳ್ಕೊಂಡೋಗ್ಬಿಟ್ಟಂಗೆ, ಅಲ್ಲಿಂದ ಬಂದು ನೋಡಿದ್ರೆ ನೀವೆಲ್ಲ ನನ್ನ ಮೈನ ಸುತ್ತ ಹಾಕ್ಬಿಟ್ಟಂಗೆ. ಆಮೇಕಿಂದ ಯಮ ನನ್ನ ಜೀವನ ಯಾರ್ಯಾರ ಮೈಯಾಗೋ ಬಿಟ್ಟಂಗೆ. ಕಡಿಕೆ ಅವನ ಹೆಂಡ್ರ ತಿಂಕಾಳ ಯಮ ಗದೆ ತಗೊಂಬಿಟ್ಟ ನೋಡು ಮವ, ನನ್ ಬುಲ್ಡೆಗೆ ದೊಡ್ಡ ಮಾಡಿಯಿಂದ ಬಿದ್ದವನು ಇಲ್ಲೆದ್ದೆ ಮವ. ಹೋಗ್ಲಿ ಬಿಡಪ್ಪ, ಹುಷಾರಾಗಿದ್ದೀಯಲ್ಲ. ತಡಿ ಮವ, ಈಗದ ಕೈ ಮಾಡಿ ಬಲಗಡೆ ರೂಮು, ಬೀರು, ಕೆಂಪು ಬ್ಯಾಗು. ಹೌದು, ನನ್ ಬೈರನು ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟವನೆ. ಏ ವಿಕ್ರಮ ಮಗನೇ, ಶಟ್ ಅಪ್, ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್. ನನಗೆ ಸಿಗೋ ನಂಜುಂಡ ಏನ್ ಆಸ್ತಿನಿ, ನಿನಗೆ ಯಾಕೆ ಕರೆದ ಪಾಲ್ ಕೊಡ್ಬೇಕು? ಬರೀ ಆಸ್ತಿನಲ್ಲೇ ಅಲ್ಲ ವಿಕ್ರಮ್, ನೀನ್ ರೂಪ ಜೊತೆಯಲ್ಲಿ ಪಡೋ ಸುಖದಲ್ಲೂ ಕೂಡ ನನಗೆ ಅರ್ಧ ಪಾಲ್ ಸಿಗಲೇಬೇಕು. ಶೈಲೇಂದ್ರ, ಇದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಕೊಡಕ್ ನಾನು ತಯಾರು ಇಲ್ಲ. ನೀನ್ ಕೊಡಬೇಡ, ನಾನೇ ತಗೋತೀನಿ. ನೀ ಮಾಡಿರೋ ಕೊಲೆಗೆ ನಾನೇ ಸಾಕ್ಷಿ. ಈ ವಿಷಯನ ಪೊಲೀಸ್ ಕೇಳ್ತೀನಿ.
ಆ ಜೈಲಿಗೆ ಹೋಗೋದು ನಂಜುಂಡಯ್ಯ ಅಲ್ಲ. ಏನು ಈಗೇನು ಹೇಳ್ತೀಯ? ಪೊಲೀಸ್ಗೆ ಹೇಳ್ತೀಯ, ಜೈಲಿಗೆ ಕಳಿಸ್ತೀಯ, ಅದಕ್ಕೆ ಮುಂಚೆ ನಾನೇ ನಿನ್ನ ಮೇಲೆ ಕಳಿಸ್ತೀನಿ. ನಾನೇ ಕಳ್ಳ, ಬುಡೆ ಮರನಳ್ಳಿ ಗಂಡು. ಸತರ್ಲೆ ಬೀಗದ ಕೈಯ ಸುಟಾಕ್ ಬಿಡ್ತೀನಿ. ಹಂಗ ಬಾ ದಾರಿಗೆ, ಊಟ ಹೊಡೆದಂಗ ನಿಂತಿರ್ಬೇಕು ಮಾಗನೆ. ಕದಲದ್ಯೋ ರಂಗ ಬಂದ್ರು. ಸರ್ಲೆ ನನ್ ಮಕ್ಕಳ, ಯಾಕ್ರ ಹಂಗ್ ನೋಡ್ತೀರಿ? ಒಬ್ಬೊಬ್ಬನ ಸುಟ್ಟು ಹಾಕ್ಬಿಡ್ತೀನಿ. ಸುಡೋದು ಆಗಲ್ಲ. ಹೀಗ ನೋಡ್ದ ಹೆಂಗೆ ನಿನ್ನ ಅಳಿಯ ಒಪ್ಬೇಕನಯ್ಯ? ಮತ್ ಕೊಡು ಮಗಳನ್ನ. ಕೊಡ್ದೆ ಏನು, ಕಾಲ್ ತೊಳೆದು ಕನ್ಯಾದಾನ ಮಾಡ್ತೀನಿ. ಬನ್ನಿ. ಹಳೇದಲ್ಲಪ್ಪ ಹೊಸ್ದೆ. ಹೌದು, ಈ ಎಣ್ಣೆ ಇಕ್ಕಳು ಕಣ್ಣೋಡಿತಿದ್ದಲ್ಲ ಬುಟ್ಬುಟ, ಅದೆಲ್ಲ ನಂಗೆ ಕೊನೆ ಆಯ್ತು. ಇವಳು ಕಟ್ಕೊಂಡ ಮೇಲೆ ಹಳೆ ಚಾಲಗೆಲ್ಲ ಕೃತ್ರಿ ಹಾಕ್ಬಿಟ್ಲು. ಅದಕ್ಕೆ ಕೊರತೀಯ? ಒಳ್ಳೇದಾಯ್ತು ಬಿಡವ, ತತ್ತ ತತ್ತ ಮಡಿಕೆ. ಇವರು ನಮ್ಮ ಯಜಮಾನ್ರು. ನಮಸ್ತೆ. ಇವಳು ನನ್ನ ಹೆಂಡ್ರು. ಬರಬೇಕು ಬರಬೇಕು ಯಮನಪ್ಪ ಗೌಡ್ರು. ಹಾ
ಚಿದಾನಂದಪ್ಪನವ್ರ ಬೇಗ ಮಾಡಿಸ್ಬೇಕು. ಬಂದ್ರಯ್ಯ ಬನ್ನಿ ಬನ್ನಿ. ನಮಸ್ಕಾರ. ನೀವು ಬಂದ ಮೇಲೆ ಪಂಚಾಯತ್ ಅವರೆಲ್ಲ ಬಂದ ಹಾಗಾಯ್ತು.